ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಕ್ಕು ಮುತ್ತು ಧರಿಸೋ ಹುಡುಗಿರಿಗೆ, ನಕ್ಕು ಹಲ್ಲು ಧರಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳೋದ್ ಬಂದೇ. ಸೈಡ್ ಗಿಡ್ರೆ ನಿಮ್ ಟೆನ್ಷನ್ ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಖಿಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿರಾಡಿಗಳು ಸೀಸನ್ 4. ಸ್ಪೆಷಲ್ ಪಾರ್ಟ್ನರ್ ನೋವಾ ಕ್ರೀಮ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಲಿಮಿಟೆಡ್ ಟೈಮ್ ಅಲ್ಲಿ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ನೀಡೋದಕ್ಕೆ ಅಂತಾನೆ ರೆಡಿಯಾಗಿ ಕೂತಿರೋ ನನ್ನ ಕಿಲಾಡಿ ಗ್ಯಾಂಗ್ ನಿಮಗೆ ವೆಲ್ಕಮ್ ಟು ದಿ ಶೋ. ನಮ್ಮ ಕಿಲಾಡಿಗಳಿಗೆ ಜೋಶ್ ತುಂಬಕ್ಕೆ ಅಂತಾನೆ ರೆಡಿಯಾಗಿ ಕೂತಿರೋ ಸೀನಿಯರ್ ಕಿಲಾಡೀಸ್ ನಿಮಗೆ ವೆಲ್ಕಮ್. ಈಗ ನಮ್ಮ ತ್ರಿವಳಿ ರತ್ನಗಳ ಕಡೆ ಹೋಗೋಣ. ಇವತ್ತಿನ ನಮ್ಮ ಮೊದಲ ಜಡ್ಜ್, ನೋಡಕ್ಕೆ ಬೆಣ್ಣೆ ಬಿಸ್ಕೆಟ್ ತರ ಇರೋ ಇವರು ಹುಡುಗಿಯರಿಗೆ ಫೇವರೇಟ್. ಇವರು ನಕ್ರೆ ಆ ಸ್ಕಿಟ್ಟು ಸೂಪರ್ ಹಿಟ್. ಲೆಟ್ಸ್ ವೆಲ್ಕಮ್ ಚಂದನವನದ ಸದಾ ತರುಣ ಲವ್ಲಿ ಸ್ಟಾರ್ ಪ್ರೇಮ್. ಇವರ ಬ್ಯೂಟಿ ಹುಣ್ಣಿಮೆ ಬೆಳದಿಂಗಳು, ಕವಿತೆ ಬರೆಯವರಿಗೆ ಸ್ಫೂರ್ತಿ ಇವರ ಕಣ್ಣುಗಳು. ಇವ್ರನ್ನ ಇಂಪ್ರೆಸ್ ಮಾಡಕ್ಕೆ ಪೈಪೋಟಿಗೆ ಬಿದ್ದಿದ್ದಾರೆ ನಮ್ಮ ಕಿಲಾಡಿಗಳು. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಸೆಟ್ನ ಲೇಡಿ ವಾರ್ಡನ್ ರಕ್ಷಿತಾಂಬೆ, ವೆಲ್ಕಮ್. ಇವರಾಡೋ ಪತಿ ಮಾತಲ್ಲೂ ಇರುತ್ತೆ ಮೀನಿಂಗ್, ನವರಸಗಳು ಇವ್ರ ಹತ್ರ ತಗೊಳತ್ತೆ ಟ್ರೈನಿಂಗ್, ಸ್ಯಾಂಡಲ್ವುಡ್ ಗೆ ಇವರೇ ಕಾಮಿಡಿ ಕಿಂಗ್. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಜಗಣ. ಇವತ್ತು ನಾವು ಆಲ್ರೆಡಿ 13ನೇ ವಾರದಲ್ಲಿದ್ದೀವಿ, ಅಂದ್ರೆ ಫಿನಾಲೆಗೆ ಇನ್ನು ಕೇವಲ ಕೆಲವೇ ಹೆಜ್ಜೆಗಳಿದೆ. ಕ್ಲೋಸ್ ಆಗಿದ್ದಂತ ಡೇಂಜರ್ ಝೋನ್ ಮತ್ತೆ ಓಪನ್ ಆಗ್ತಾ ಇದೆ, ಹಾಗಾಗಿ ಎಲಿಮಿನೇಷನ್ ಇರುತ್ತೆ ಅನ್ನೋ ಒಂದು ಮಾಹಿತಿ ಜಡ್ಜಸ್ ಇಂದ ಹೊರಗೆ ಬಂದಿದೆ. ಸೊ ಇವತ್ತಿನ ಪರ್ಫಾರ್ಮೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನೋಡೋಣ ಜಡ್ಜಸ್ ಯಾವ ತರ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಅಂತ. ಓಕೆ ಜಡ್ಜಸ್, ಇವತ್ತಿನ ನಮ್ಮ ಶೋ ಅಲ್ಲಿ ಒಂದು ಸ್ಪೆಷಲ್ ಇದೆ. ಅದೇನು ಅಂತ ಅಂದ್ರೆ, ಯೂಟ್ಯೂಬ್ ನಲ್ಲಿ ತಮ್ಮದೇ ಆದಂತ ಹೆಸರು ಮಾಡಿರೋ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಇವತ್ತು ನಮ್ಮ ವೇದಿಕೆಗೆ ಗೆಸ್ಟ್ ಗಳಾಗಿ ಬಂದಿದ್ದಾರೆ. ಅಂಡ್ ಬರೀ ಗೆಸ್ಟ್ ಆಗಿ ಬರೋದಲ್ದೆ ಅವ್ರು ನಮ್ಮ ಜೊತೆ ಇವತ್ತು ಪರ್ಫಾರ್ಮ್ ಕೂಡ ಮಾಡ್ತಾರೆ. ಬನ್ನಿ ಹೋಗೋಣ ಇವತ್ತಿನ ಮೊದಲನೇ ಆಕ್ಟ್ಗೆ. ಇಲ್ಲೊಬ್ಬ ಸೀರಿಯಲ್ ಕಿಲ್ಲರು ಒಂದು ಮನೆ ಒಳಗೆ ಸೇರ್ಕೊಂಡು ಮನೇಲಿ ಇದ್ದವ್ರನ್ನೆಲ್ಲ ಕಚಾ ಕನಿಸ್ತಾ ಇದ್ದಾನೆ. ಅವನನ್ನ ಹಿಡಿಯಕ್ಕೆ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಸ್ಕೆಚ್ ಹಾಕಿ ಕಾಯ್ತಾ ಇದ್ದಾನೆ. ಆ ಸೀರಿಯಲ್ ಕಿಲ್ಲರ್ ಯಾರು? ಆ ಪೊಲೀಸ್ ಸೀರಿಯಲ್ ಕಿಲ್ಲರ್ ನ ಹಿಡಿತಾನ ಇಲ್ವಾ ನೋಡೋಣ. ಬನ್ನಿ, ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಮಂಗಳೂರಿನ ರಾಘವೇಂದ್ರ ರೈ, ವಿಜಯಪುರದ ನಿಜಾಮ್, ಮೈಸೂರಿನ ರವಿ, ರಾಮದುರ್ಗದ ವಿಠಲ್ ಹಾಗೂ ಮಂಗಳೂರಿನ ಪಿಂಕಿ ರಾಣಿ. ಬೈ ರಕ್ಷಿತಾ ಮೇಡಮ್. ನನ್ನ ಮಗ ಎಲ್ಲೇ ಎಲ್ಲೋ ಎದಿಬೇಕಂತವನೆ, ನೀವು ಎದುರಿಕ್ಕಂದು ಬೈ ಕೇಳ್ತಾ ಇಲ್ಲ ಅಷ್ಟೇ. ನನಗೆ ಗೊತ್ತು, ನನಗೆ ಗೊತ್ತು, ಈ ಲಾಟಿಲಿ ಪೋಟಿ ಎತ್ತಿಲ್ಲ ಅಂದ್ರೆ ನನ್ನ ಹೆಸರು ಎಚ್ ಪಿ ರವಿನೇ ಅಲ್ಲ. ಹಾಯ್ ರಕ್ಷಿತಾ ಮೇಡಮ್, ಬಾಯ್ ರಕ್ಷಿತಾ ಮೇಡಮ್. ಎಲ್ಲಿ ಅವನು? ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಮಾನಸ ಸಂತು. ಮಾನಸ ಸಂತು, ಏನು ಹೆಸರು ಇದು ಈ ತರ ಇದೆ? ಕನ್ಫ್ಯೂಸ್ ಆಗ್ಬೇಡಿ ಆನಂದಣ್ಣ, ಇವಳು ಇದ್ದಾಳಲ್ವಾ, ಇವಳು ನನ್ನ ಲವರು ಮಾನಸ, ಅವನು ಇವಳ ಲವರ್ ಸಂತು. ಇವಳನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ. ಯಾಕೋ ಮಾಡ್ದೆ, ಆದ್ರೆ ಇವಳು ನನಗೆ ಮೋಸ ಮಾಡಿ ಆ ಕರಿ ಹಂದಿ ಜೊತೆ ಓಡಿ ಹೋದ್ಲು. ಏಯ್ ಮಾನಸ, ಅಯ್ಯೋ ಗುಡ್ಡೆ ಮಾಂಸ, ಈ ಗೆಡ್ಡೆ ಮಾಂಸ ಜೊತೆ ಹೋಗೋದಾಕ ನಿನಗೆ ಮನಸ್ಸಾದ್ರೂ ಹೆಂಗ್ ಬಂತೆ?
ಅವನ ಮುಖ ನೋಡಿದ್ರೆ ಮೂರು ದಿವಸ ಬಾತ್ರೂಮ್ ಬರಲ್ಲ ಅಲ್ವೇ. ಜೀವನ ಪರ್ಯಂತ ಹೆಂಗೆ ಸಂಸಾರ ಮಾಡ್ತೀಯಾ? ಇರ್ಲಿ, ಎಲ್ಲೇ ಇರಿ, ಹೇಗೆ ಇರಿ, ಸುಖವಾಗಿರಿ. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಬ್ರೇಕಿಂಗ್ ನ್ಯೂಸ್, ಇದೀಗ ಬಂದ ಸುದ್ದಿ, ಪೊಲೀಸರ ಕಣ್ಣು ತಪ್ಪಿಸಿ ಪರಾರಿಯಾದ ಸೀರಿಯಲ್ ಕಿಲ್ಲರ್ ಅಬ್ಬಯ್ಯನಾಡು ಸ್ಟುಡಿಯೋ ಆಸುಪಾಸಿನಲ್ಲೇ ಓಡಾಡುತ್ತಿದ್ದಾನೆ ಎಂಬುದು ಪೊಲೀಸರ ಗುಮಾನಿ. ಅನುಮಾನಾಸ್ಪದವಾಗಿ ಕಂಡುಬರುವ ಯಾವುದೇ ವ್ಯಕ್ತಿಗಳನ್ನು ಮನೆಯೊಳಗೆ ಸೇರಿಸಬಾರದು, ಬಾಗಿಲು ಹಾಗೂ ಕಿಟಕಿಗಳನ್ನು ಭದ್ರವಾಗಿ ಮುಚ್ಚಿ ಎಂದು ಪೊಲೀಸರು ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಅನ್ನಣ್ಣ, ಸೀರಿಯಲ್ ಕಿಲ್ಲರ್ ತಪ್ಪಿಸ್ಕೊಂಡು ಬಿಟ್ಟಿದ್ದಾನಂತೆ. ನಮ್ಮ ಮನೆಗೆ ಏನಾದರೂ ಬಂದ್ಬಿಟ್ರೆ ಯಾವುದಕ್ಕೂ ನಾವು ಸೇಫ್ ಆಗಿರೋಣ. ದರ್ಯಾಸ್, ನೀವು ಸೇಫ್ ಆಗಿರಿ, ದಯವಿಟ್ಟು ಸೀರಿಯಲ್ ಕಿಲ್ಲರ್ ಬರ್ತಿದ್ದಾನಂತೆ, ಎಲ್ಲರೂ ಸೇಫ್ ಆಗಿರಿ. ನಾನು ಸಿ ಕೆ ಫೋರ್ನ ಇನ್ಸ್ಪೆಕ್ಟರ್ ನಿಜಾಮ್ ಕಿಲಾಡಿ. ಇದುವರೆಗೂ ಹಾಕಿಲ್ಲ ಯಾರ ಕೈಗೂ ಬೇಡಿ. ಮೊದಲು ಚೆನ್ನಾಗಿತ್ತು ನನ್ನ ಬಾಡಿ, ಈಗ ಇಳಿದು ಹೋಗಿದೆ ಎಳೆದು ಎಳೆದು ಬೀಡಿ. ಅನಗಣ, ಜೈಲಿಂದ ತಪ್ಪಿಸ್ಕೊಂಡ್ಬಂದಿರೋ ಆ ಸೀರಿಯಲ್ ಕಿಲ್ಲರ್ನ ಹಿಡಿಯೋದೇ ನನ್ನ ಗುರಿ. ಪದೇ ಪದೇ 420 ಅಂತ ಕರಿಬೇಡಿ ಸರ್, ಕೇಳಕ್ಕೆ ಅಡ್ತಾಗದೆ. ಬೇಕಾದ್ರೆ ಹೆಸರಿಡ್ ಕರೀರಿ ಸರ್. ಸರಿ, ಏನೇನು ಹೆಸರು? ಎಚ್ ಪಿ ರವಿ ಅಂತ. ಎಚ್ ಪಿ ರವಿನ? ಹಂಗಂದ್ರೆ ಏನು ರಾಜ? ಹಾಯ್ ಬಾಯ್ ರವಿ ಅಂತ. ಬಂದು ಬನ್ನು ಅಂತನಾ? ಎಚ್ ಪಿ ರವಿ. ಎಸ್ ಸರ್. ಈ ಏರಿಯಾದಲ್ಲಿ ಸೀರಿಯಲ್ ಕಿಲ್ಲರ್ ಓಡಾಡ್ತಾ ಇದ್ದಾನೆ ಅಂತ ನಮ್ಗೆ ಮಾಹಿತಿ ಬಂದಿದೆ, ಬನ್ನಿ ಹುಡ್ಕೋಣ. ಓಕೆ ಸರ್. ಯಾರೋ ಇದ್ರೆ ಒಳಗಡೆ? ಯಾರು ಇಲ್ಲ ಒಳಗಡೆ. ಸರಿ, ಯಾವಾಗ ಬರ್ತಾರೆ? ಸಂಜೆ ಬರ್ತಾರೆ. ಓಕೆ, ನಾವು ಸಂಜೆನೆ ಬರ್ತೀವಿ. ಮನೇಲಿ ಯಾರು ಇಲ್ಲ ಅಂದ್ಮೇಲೆ ಯಾರ್ ಸರ್ ಮಾತಾಡಿದ್ದು? ನೀನ್ ಲೇಟ್ ಆಗಿದೆಯಲ್ಲೋ ಅಂತ ಚೆಕ್ ಮಾಡಿದೆ. ಮನೆ ಒಳಗಡೆ ಯಾರು ಇಲ್ಲ ಅಂದ್ಮೇಲೆ ಒಳಗಡೆಯಿಂದ ಬರ್ತಿರೋ ವಾಯ್ಸ್ ಯಾರ್ದು? ನೀವು ಯಾರು ಮಾತಾಡ್ತಿರೋದು? ಪೊಲೀಸ್. ನೀವು ಪೊಲೀಸ್ ಅಂತ ನಾನು ಹೆಂಗ್ ನಂಬೋದು? ಖಂಡಿತ ಕಾಣು, ಮೂರು ಸಿಂಹಗಳ ಹಿಂದೆ ಮಾಡುವಾಗಲೇ ಗೊತ್ತಾಗುತ್ತೆ ನೀನ್ ಪೊಲೀಸ್ ಅಂತ. ನನ್ನ ಮಗನೇ ಲೇ ಲೋಫರ್, ಒಳಗಡೆ ಇದ್ಕೊಂಡು ಇಲ್ಲ ಅಂತ ನನಗೆ ಸುಳ್ಳು ಹೇಳ್ತೀಯ? ಸುಳ್ಳು ಹೇಳ್ತೀಯ? ಸಾರಿ ಸರ್, ಸಾರಿ. ಏನೇನು ಹೆಸರು? ಹೆಸರು ಮಾನಸ ಸಂತು. ಮಾನಸ ಸಂತು? ಇವ್ರು ಯಾರು? ಇವಳು ನನ್ನ ಲವರ್ ಮಾನಸ. ಮತ್ತೆ ಅವನು? ಅವನು ಇವಳ ಲವರ್ ಸಂತು. ಇಂಥ ಕರಿ ಹಂದಿ ನನ್ನ ಮಗನಿಗೆ, ಇಂಥ ಸೂಪರ್ ಆಗಿರೋ ಹುಡುಗಿನ. ಯಾರೋ ಭಗ್ನ ಪ್ರೇಮಿ ಇರಬೇಕು ಅನ್ಸುತ್ತೆ. ಲೇ, ಈ ಏರಿಯಾದಲ್ಲಿ ಕೇಳಿನ ಏನಾದ್ರು ನೋಡಿದ್ಯಾ? ಹ್ಯಾಕ್ ಸರ್, ನೋಡುದು. ಇನ್ನು ಶೂಟಿಂಗೇ ಸ್ಟಾರ್ಟ್ ಆಗಿಲ್ಲ, ರಕ್ಷಿತಾ ಮೇಡಮ್ ಒಂದು ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಗೊತ್ತಾಯ್ತು ಇವನು ಕೂಡ ಅಲ್ಲಿ ಹೋಗಿ ಚಾನ್ಸ್ ಕೇಳಿದ್ದಾನೆ. ನೀನು ಯಾವುದ್ರ ಬಗ್ಗೆ ಹೇಳ್ತಾ ಇದೀಯ ರಾಜ? ಅದೇ ಕಾಳಿದಾಸ ಕೇಡಿ ಸಿನಿಮಾ. ನನ್ನ ಮಗನ ನಾನು ಹೇಳ್ತಾ ಇರೋದು ಜೋಗಿ ಪ್ರೇಮ್ ಸರ್ ಸಿನಿಮಾ ಕೇಡಿ ಬಗ್ಗೆ ಅಲ್ಲ, ಜೈಲಿಂದ ತಪ್ಪಿಸ್ಕೊಂಡ್ ಬಂದಿರೋ ಸೀರಿಯಲ್ ಕಿಲ್ಲರ್ ಕೇಡಿ ಬಗ್ಗೆ. ಸರ್, ಈಗಷ್ಟೇ ನ್ಯೂಸ್ ಅಲ್ಲಿ ನೋಡಿದೆ ಸರ್. ಸರ್, ಆ ಸೀರಿಯಲ್ ಕಿಲ್ಲರ್ ಹೆಂಗಿರ್ತಾರೆ ಸರ್ ನೋಡಕ್ಕೆ? ಏ, ಬಾಲ್ ಡೇಂಜರ್ ಇರ್ತಾನವ. ಒಂದು ಸೈಡ್ ಪ್ಯಾಂಟ್ ನ ಮಂಡಿವರೆಗೂ ಎತ್ಕೊಂಡಿರ್ತಾನೆ. ಅವನ್ ತಲೆಯಲ್ಲಿ ಗೊಂಗುಲು 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 ಕೂದಲುಗಳಿರುತ್ತೆ. ಅವನ ಮುಖದ ಮೇಲೆ ಒಂದು ಕಪ್ಪನ ಮಚ್ಚ ಇರುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ, ಅವನ ಎರಡು ಕೈಗಳಲ್ಲೂ ಐದೈದು ಬೆರಳುಗಳಿರುತ್ತೆ. ಎಲ್ಲರ ಕೈಯಲ್ಲಿ ಬೆರಳಿರೋದು ಐದೇ ಅಲ್ವಾ? ಅದು ನಿನ್ ಗೊತ್ತಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿದೆ. ನೋಡು, ನೀನೇನಾದ್ರೂ ಸೀರಿಯಲ್ ಕಿಲ್ಲರ್ ಏನಾದ್ರು ನೋಡಿದ್ರೆ ಟಕ್ ಅಂತ ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಓಕೆ ಸರಿ ಸರ್. ವಾಟ್ ಆಂಟಿ? ಹೇ ಸರ್, ಕಮ್ ಆನ್. ಓಕೆ. ಏಯ್, ಯಾರೋ ನೀನು, ಎಲ್ಲಿಗೆ ಹೋಗ್ತಿದ್ಯಾ? ಸರ್, ಊರಾಗೆಲ್ಲ ಸೀರಿಯಲ್ ಕಿಲ್ಲರ್ ಬಂದ್ರಂತಲ್ರಿ, ಅದಕ್ಕೆ ಮನಿಗೊಂಡಿದ್ದಾರೆ ಸರ್. ದಾರಿಯಲ್ಲಿ ಸೀರಿಯಲ್ ಕಿಲ್ಲರ್ ಸಿಕ್ಕಿದ್ರೆ ಏನ್ ಮಾಡ್ತೀಯ ರಜಾ? ಸರ್, ಅವ್ನು ಚಾ ಕಾಫಿ ಕುಡಿ ಸೀದಾ ತಂದು ನಿಮ್ಮದೇ ಬಿಟ್ಬಿಡ್ತೀನಿ ಸರ್. ಜಗಣ, ಏನ್ ಇವ್ರ ಅತ್ತಿ ಮಗ ನೋಡವ? ಚಾ ಕೊಡ್ಸೋಣ ಚಾಲೆ. ನೀನೇನ್ ಮಾಡೋದು ಬೇಡ,
ಇವತ್ತು ರಾತ್ರಿ ನೀನು ಈ ಮನೇಲೇ ಇರು, ಈ ಮನೆ ತುಂಬಾ ಸೇಫ್ಟಿ ಆಗಿದೆ. ಏನ್ ಸರ್ ಇದು, ಹಿಂದೂ ಮುಂದೆ ಗೊತ್ತಿಲ್ಲದವ್ರನ್ನ ಹೆಂಗ್ ಸರ್ ಮನೇಲಿ ಇರಿಸೋದು? ವೆರಿ ಸಿಂಪಲ್. ಬಾಯಿಲಿ ಸರ್, ಇದೇನು ಮುಂದೆ ತಿರುಗು ರಜ, ಇದೇನು ಹಿಂದೆ ಗೊತ್ತಾಯ್ತಲ್ಲಮ್ಮ. ಹೋಗಿ ಬಿದ್ಕೋ. ಯಾರೋ ನೀವು ಎಲ್ಲಿಗೆ ಹೊರಟಿದ್ದೀರಾ? ಸರ್, ಸೆಕೆಂಡ್ ಶೋ ಪಿಕ್ಚರ್ ನೋಡಕ್ ಹೋಗ್ತಿದ್ದೀವಿ ಸರ್. ನೀವು ಸೆಕೆಂಡ್ ಶೋ ಪಿಕ್ಚರ್ ನೋಡಕ್ ಹೋದಾಗ ಅಲ್ಲಿಗೆ ಸೀರಿಯಲ್ ಕಿಲ್ಲರ್ ಬಂದು ನೀನು ಕುತ್ಗೆನ ಅಂತ ಚುಚ್ಚಿ ಸಾಯಿಸ್ತಾನೆ, ಇವನನ್ನ ಮಾನಭಂಗ ಮಾಡ್ತಾನೆ. ಮಾನಭಂಗ ಮಾಡ್ತಾನೆ. ನಾನೇನ್ ಗೊತ್ತಪ್ಪ, ಅವ್ನು ಮಾಡ್ತಾನೆ. ಓ, ನಾನು ತುಂಬಾ ಸ್ಮಾರ್ಟ್ ಆಗಿದ್ದೀನಿ ಅಂತ. ಇವನ್ ಜೊತೆ ಸೇರ್ಕೊಂಡು ಶಾವಿಗೆ ಒತ್ತಿ ಸಾರ್. ನೀವೇನ್ ಮಾಡೋದು ಬೇಡ, ಈ ಮನೆ ತುಂಬಾ ಸೇಫ್ಟಿ ಆಗಿದೆ, ಇವತ್ ರಾತ್ರಿ ಈ ಮನೇಲಿ ಉಳ್ಕೊಳ್ಳಿ ಸರ್. ಹಿಂದೆ ಮುಂದೆ ಗೊತ್ತಿಲ್ದಿರೋರ್ ಮನೇಲಿ ಹೇಗ್ ಸರ್ ಮಲ್ಕೊಳ್ಳೋದು? ಮತ್ತೆ ರೀ ಕ್ವಶನ್ ರಜ ಬಾಯಿಲಿ. ಇದೇನು ಮುಂದೆ ತಿರುಗಪ್ಪ, ಇದೇನು ಹಿಂದೆ ಗೊತ್ತಾಯ್ತಲ್ಲ, ಹೋಗಿ ಬಂದ್ ಸಾಯಿಲಿ ಸರ್. ಈ ಸ್ಕಿಟ್ ಅಲ್ಲಿ ನಿಮ್ ಕ್ಯಾರೆಕ್ಟರ್ ಮುಗೀತು, ನೀವನ್ನು ಕುಂಟುಕೊತ್ತು ಮನೆಗೆ ಹೋಗ್ಬೋದು. ಬಾಯ್ ಮೇಡ. ಸರ್ ಏನೋ ನಿಂದು, ಇಲ್ಲಿ ಬೆಡ್ರೂಮ್ ಎಲ್ಲಿದೆ ಸರ್? ಆಗಲಿದೆ. ಇವನ್ನೆಲ್ಲ ಸೀರಿಯಲ್ ಕಿಲ್ಲರು, ನಮ್ಮ ಮಕ್ಕಳೆಲ್ಲ ಮನೇಲಿ ಇರಿಸಿ ಮನೇಲಿ ಇರಿಸಿ ಅಂತ ಹೇಳಿ ನನ್ನ ಸಾಯಿಸ್ತೀರಲ್ರು. ವೀಕ್ಷಕರ ಗಮನಕ್ಕೆ, ಅಪರಿಚಿತ ವ್ಯಕ್ತಿಗಳನ್ನು ಮನೆಯೊಳಗೆ ಸೇರಿಸಬೇಡಿ. ಇವ್ರ ಅಜ್ಜಿ ಪಿಂಡ, ಮನೆಯಲ್ಲಿ ಬಂದವರೆಲ್ಲರೂ ಅಪರಿಚಿತರೇ, ಇನ್ನು ಯಾರನ್ನ ಸೇರಿಸೋದು? ಯಾರ ಸೌಂಡ್ ಬರಬಾರ್ದು. ಸೌಂಡ್ ಅಂದ್ರೆ ಅಲರ್ಜಿ ನನಗೆ. ಸೈಲೆಂಟ್ ನಮ್ಮನ್ನ ಸೌಂಡ್. ಚೀಲದೊಳಗೆ ಏನಾಯ್ತ ನೋಡ್ತೀನ. ಚೀಲ ತುಂಬಿಟ್ಟಿಲ್ ಮನ್ಯಾಗ ನೀ. ಬಡಿ ಮಾಡಿರ್ತಲ್ಲಿ ಕೊಣಿ ಚೀಲ್ದಾಗ ಇತ್ತಲ್ಲ ಮರ್ಯ. ಹಂಗಾದ್ರೆ ಸೀರಿಯಲ್ ಕಿಲ್ಲರ್ ಇಲ್ಲೋ ಎಲ್ಲೇ ಅದಾನ ಸರ್? ಜೂನಿಯರ್ಸ್, ನಾನು ಸೀರಿಯಲ್ ಕಿಲ್ಲರ್ ಅಲ್ಲ. ಏನೋ ಹವಾ ಮಾಡ್ಕೊಂಡಿದ್ದೆ ಊರಾಗ. ಸೀನಿಯರ್ಸ್, ನಾನು ಸೀರಿಯಲ್ ಕಿಲ್ಲರ್ ಅಲ್ಲ. ಯಾವ ಮರ್ಡ್ರ್ ಮಾಡ್ಯಾಂಗಳು ಮರ್ಯ? ಎಲ್ಲವನ ನಾನೇ ಸರ್ ಸೀರಿಯಲ್ ಕಿಲ್ಲರು.
ರಕ್ಷಿತ ಮೇಡಮ್, ಇವತ್ತು ರಾತ್ರಿ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನೈಸ್ ಜೋಕ್ ಅಲೇ. ಮನೆ ಒಳಗೆ ಆಶ್ರಯ ಕೊಟ್ಟವಂತ ಸೀರಿಯಲ್ ಕಿಲ್ಲರ್ ಅಂತ ಅಪವಾದ ಮಾಡ್ತಿ ನೋಡೋ. ಅವ ಸೀರಿಯಲ್ ಕಿಲ್ಲರ್ ಕಣ್ಣ ಕಾಣ್ತಾನ ಪಾಪ, ಎಷ್ಟು ಸಂಭವಿತ. ಸೀರಿಯಲ್ ಕಿಲ್ಲರ್ನ ಹೇಗೆ ಹಿಡಿಯೋದು ಅಂತ ನನ್ನ ಟೆನ್ಷನ್. ನಾನು ಓಡಾಡ್ತಾ ಇದ್ದೀನಿ, ನೀನು ನನ್ನ ಹತ್ರ ಕಾಮಿಡಿ ಮಾಡ್ತೀಯ. ಓ ಸೀರಿಯಲ್ ಕಿಲ್ಲರ್ ನೀನು ಅಲ್ಲ ನೀನು ಬಂದೆ ತಡಿ ಮಗನ ಬಂದೆ. ಕ್ರೇಜಿ ಏ ಶಿವಪುತ್ರ, ಅವನ ಹೆಸರಿಗೆ ಮಾತ್ರ ಕಿಲ್ಲಾಡಿ, ಅವನದೇ ಗಟ್ಟಿ ಇಲ್ಲ ಕಣೋ ಲಾಡಿ. ಸರ್ ಹಂಗಾದ್ರೆ ನಿಮ್ ಪ್ಲಾನ್ ಏನ್ರಿ ಸರ್? ಈ ಸಿಕೆಯಲ್ಲಿ ಬಂದಿರುವ ಎಲ್ಲ ಕಿಲಾಡಿಗಳ ತಲೆಯನ್ನ ಕತ್ತರಿಸಿ ಆಡ್ತೀನಿ. ನಾನು ಬಿಟ್ಬಿಡ್ತೀನಿ. ನೀನು ರುಂಡ ಬೇರೆ ಮುಂಡ ಬೇರೆ ಆಗುದನ್ನ ನೋಡಿದ್ಯಾ? ಇಲ್ಲ ಸರ್, ತಲೆಯಿಂದ ಕೂದಲು ಬೇರೆ ಆಗಿದ್ ನೋಡಿದ್ರಿ. ಗುಂಡ ಹಾಕೊಂಡು ರುಂಡ ಬೇರೆ ಮುಂಡ ಬೇರೆ ಆಗುದನ್ನ ತೋರಿಸ್ತೀನಿ. ಜಾನಿ ಜಾನಿ ಎಸ್ ಪಾಪ, ಸೀರಿಯಲ್ ಕಿಲ್ಲರ್ ನಾನಪ್ಪ. ಅದರಲ್ಲಿರೋದೆಲ್ಲ ತೆಂಗಿನಕಾಯಿ ಚಿಪ್ಪಮ್ಮ, ಬಾಳ ಅನ್ಸ್ತಾರೆ ಹುಡುಗರು. ಮಾನಸ ಸಂತು ಫೋಟೋನ ಗೋಡೆ ಮೇಲೆ ಇಟ್ಟಿರೋರಲ್ಲದೆ ಅವರನ್ನ ಮನಸ್ಸಲ್ಲಿ ಇಟ್ಕೊಂಡಿರೋ ಆ ಮಾನಸ ಸಂತುಗೆ ಇವರಿಬ್ಬರು ಸತ್ತೋಗವರೇ ಅಂತ ಹೇಳಿದರೆ ಅವನ ಹೃದಯ ಏನಾಗಬಾರದು? ಅಯ್ಯೋ ಸರ್, ಸರ್ ಯಾಕೆ ಸರ್ ಕಿರ್ಚ್ಕೊಂಡ್ರ? ಏನಾಯ್ತು ಸರ್? ಮಾನಸ ಸಂತು, ನಿಮ್ಮ ಹೃದಯನ ಗಟ್ಟಿ ಮಾಡ್ಕೊಳ್ಳಿ. ನೀವು ಮನ್ಸಾರೆ ಪ್ರೀತ್ಸೋ ನಿನ್ನ ಮಾನಸ ಸಂತು ಸತ್ತೋದ್ರಪ್ಪ. ಅಯ್ಯೋ ಶಿವಪುತ್ರ, ನನ್ನ ಮಾನಸ ಸಂತು ಸತ್ತೋದ್ಲಂತು. ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತೀನಿ ಲೇಟ್ ಆಗಲಿ. ಅದು ಮಾಡ್ಲಿಲ್ಲ ಅಂದ್ರೆ ಎಲಿಮಿನೇಷನ್ ಮಾಡ್ತಾರು. ದಯವಿಟ್ಟು ನನ್ನ ಮಾನಸ ಸಂತುಗೋಸ್ಕರ ಒಂದೆರಡು ನಿಮಿಷ ಮೌನ ಆಚರಿಸೋಣ ಸರ್. ರೆಡಿ, 1 2 3. ನನ್ನ ಮಾನಸ ಸಂತುಗೆ ಬಂದ ಪರಿಸ್ಥಿತಿ ನಿನಗೆ ಬರಬಾರ್ದಮ್ಮ. ನೀನ್ ಚೆನ್ನಾಗಿರ್ಬೇಕಮ್ಮ, ನೀನ್ ಚೆನ್ನಾಗಿರ್ಬೇಕು. ಎಷ್ಟು ಒಳ್ಳೆಯವದಲ್ಲಿ ಅವ ಸಣ್ಣ ಹುಡುಗ ಪಾಪ. ಪ್ಲೇಟ್ ಚೇಂಜ್ ಮಾಡಕತ್ತಂದ್ರೆ ಅವಾಗ ಸರ್ ನನ್ ತುಂಬಾ ಭಯ ಆಗ್ತಿದೆ ಸರ್. ನಡುಗು ಸರ್, ಬಿಟ್ಟು ಬಂದ ಎರಡ ಇಲ್ಲ ಯಾಕಂದ್ರೆ ಗಾಯ್ಸ್. ಈ ಭಯನ ದೂರ ಪಡಿಸೋಕಂತಾನೆ ನಮ್ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಒಂದು ಆಟ ಹೇಳ್ಕೊಟ್ಟಾರೆ. ಎಲ್ರು ಸೇರಿ ಒಂದ್ ಆಟ ಆಡಮ್ರಿ ಮಾಡ್ಬೇಕ. ಚರಣಯ್ಯ ಸರ್, ನಿನ್ನ ಸಿನಿಮಾಗಳಾಕತ್ತಾರ ನೋಡಿ. ಇವಾಗ ನೀವೆಲ್ಲರೂ ಕಳ್ರು, ನಾನು ಪೊಲೀಸ್, ಕಳ್ಳ ಪೊಲೀಸ್ ಆಟ ಆಡೋಣ. ಓಕೆ, ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಎಂಬತ್ತು ತೊಂಬತ್ತು ನೂರು ಬಿಟ್ಟೆ 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 ಬಿಟ್ಟೆ. ಎಲ್ರು ಓಡಿಯರಲ್ರಿ,
ಅಯ್ಯಪ್ಪ ನಾ ಬಿಡು ಮಗ ಏನ್ರಿ ಇವತ್ ಹಿಡದ ಹಿಡಿತೀನಿ ಲೇ ಎಲ್ಲಿದ್ರಿ ಹೋಗೆಲ್ಲ ತಲೆ ಹೊರಗೆ ಹಾಕ್ಬಾರ್ದಪ್ಪ ಪೊಲೀಸ್ ಬಂದು ಹಿಡಿತಾನೆ ಇವನೇ ಸೀರಿಯಲ್ ಕಿಲ್ಲರ್ ಅಂದ್ರೆ ಯಾವ ನನ್ನ ಮಗನ ನಂಬಲಾಗೇನಲ್ಲ ಮಾರಾಯ ಅವಾಗಲಿಂದ ನಾನು ಅದನ್ನೇ ಹೇಳಿದ್ದು ಮಾರಾಯ ಬಾಲಾಜ ಯಪ್ಪ ಪ್ರೇಮಣ ಗುಡಿ ಗುಡಿಗೆ ಸಾಕಾದ್ರಿ ಒಬ್ರು ಸಿಗಲ್ಲ ಯಾರ ಆದ್ರೆ ನಾ ಬಿಡು ಮಗ ಅಲ್ರಿ ನನಗೆ ಅನ್ಸು ಮಟ್ಟ ಇದೇ ಮನೆಯಾಗ ಇರ್ಬೇಕು ಅವರು ಈ ಭಾಗಲ್ದ ಚೆಕ್ ಮಾಡಿ ನೋಡಮ್ಮ ಮುನ್ನೂರ 350 ಕೆಜಿ ಅದಳ ಲೇಕಿ ಯಾರು ಕೊಂತಾರ ಪೈಕಿಗೆ ಇಲ್ಲ ಯಾರದಾರಪ್ಪ ಪೊಲೀಸ್ ಕೆಲಸ ಬೇಡ ಅಂತ ಹೇಳಿದ ಆದ್ರೂ ಕೇಳಿಲ್ಲ ಸರ್ 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 ಮಾನಸ ಸತ್ತು ಅವ್ರಿಗೇನಾಯ್ತ್ರಿ ಸೀರಿಯಸ್ ಕಲ್ಲಿ ಇಬ್ಬರನ್ನು ಸಾಯಿಸಿ ನನಗೂ ಚೂರಿ ಹಾಕಿ ಎಸ್ಕೇಪ್ ಆದ ಸರ್ ಅವ್ರೆ ಸರ್ ಸೀರಿಯಲ್ ಕಿಲ್ಲರು ಅಯ್ಯೋ ಪ್ರೇಮಣ ಸೀರಿಯಲ್ ಕಿಲ್ಲರ್ನ ಹಿಡಿದು ಪ್ರಮೋಷನ್ ತಗೊಳ್ಳೋಣ ಅಂದ್ರೆ ಎಲ್ಲ ಹಾಳಾಗ್ತಿರಲ್ಲಪ್ಪ ಮಾಡ್ಸಂತು ನೀವು ಒಂದು ಕೆಲಸ ಮಾಡಿ ಎಲ್ಲರೂ ಸತ್ತೋದ್ರ ಬರಂತ ಯಾರು ಸೊಪ್ಪು ತಂದು ಕೊಡ್ತೀನಿ ಬಿಡು ಮಹಾರಾಜ ಜಾನಿ ಜಾನಿ ಎಸ್ ಬಾಬಾ ಜಾನಿ ಜಾನಿ ಎಸ್ ಬಾಬಾ ಸೀರಿಯಲ್ ಕಿಲ್ಲರ್ ನಾನಪ್ಪ ನಿಜವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಸ್ಕ್ರೀನ್ ಪ್ಲೇ ಆಕ್ಟ್ ಸೂಪರ್ ಅಂದ್ರೆ ಸಿನಿಮಾ ತರ ಹಿಡಿದು ಕೂರಿಸಿತ್ ಗುರು ಇದು ಸ್ಕಿಟ್ಟು ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್ ಸೂಪರ್ ನಿಜಾಮ್ಗೆ ಅವತ್ತೊಂದು ಟೈಟಲ್ ಕೊಡ್ಬೇಕು ಅನಿಸ್ಬಿಡ್ತು ಅವನ ಆಕ್ಟಿಂಗ್ ನೋಡಿ ನೀನ್ ನಿಜವಾಗ್ಲೂ ಭರವಸೆಯ ನಟ ನಿಜಾಮ್ ಸೂಪರ್ ಚಿನ್ನ ನಿಂದೇನು ಗ್ರಾಫ್ ನಿಂದು ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ರಾಘವೇಂದ್ರ ಅವರೇ ನಿಮ್ಗೆ ವಿಶ್ ಮಾಡಬೇಕಾ ನಿಮ್ಮ ಆಶೀರ್ವಾದ ತಗೋಬೇಕಾ ಗೊತ್ತಾಗ್ತಾ ಇಲ್ಲ ಮಾರ್ವೆಲಸ್ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಮಾತ್ರ ಹ್ಯಾಂಡ್ಸ್ ಡೌನ್ ಫಾರ್ ಯು ಫಾರ್ ಪರ್ಫಾರ್ಮೆನ್ಸ್ ಸೂಪರ್ ಇನ್ನೊಂದ್ಸತಿ ಆ ಚೇಂಜ್ ಅವ್ರು ಅಲ್ಲಿ ಫಸ್ಟ್ ಮಾಡಿರಲ್ಲ ಅದು ಮಾಡಿ ಅದು ಒಂಥರ ನನಗೆ ಗೂಸ್ ಬಂಪ್ಸ್ ಬಂದ್ಬಿಡ್ತು ಹೇಳಿ 3-2-1 ಮ್ಯೂಸಿಕ್ ಜೋಕರ್ ಸಿನಿಮಾ ಇಲ್ಲಿದ್ದಾರೆ ನೋಡ್ರಿ ನಮ್ ಜೋಕರ್ ನಮ್ ಕಾಮಿಡಿ ಕಿಲಾಡಿ ಜೋಕರ್ ಸೂಪರ್ ಆನೆಸ್ಟ್ಲಿ ನಾನು ಹೇಳ ರಾಘವೇಂದ್ರ ರಾಯ್ ಸರ್ ನಾನು ಹಲವಾರು ಜನ ಕಮಿಡಿಯನ್ಸ್ಗೆ ಜನರಲಿ ನನಗೆ ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ಕೊಡೋಕ್ಕೆ ಅಥವಾ ಮಾಡೋಕ್ಕೆ ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್ ಐ ಫೀಲ್ ದಟ್ ರಾಘವೇಂದ್ರ ರಾಯ್ ಸರ್ ದ ಕೈಂಡ್ ಆಫ್ ಪೊಟೆನ್ಷಿಯಲ್ ನಿಮ್ಗೆ ಇರೋದು ಅಲ್ಲ ಸರ್ ಇಟ್ಸ್ ಇಮ್ಮೆನ್ಸ್ was so gripping please nanagoskara writer mate mentor ge stage mel kariya writer loki avaru bandilla mentor vijay shetty avaru avara dhwani kuda thumba add maadittu act ge hey ji super sakkada maadsidiri ri
ಚೇಂಜ್ ಓವರ್ ಆ ಟೈಮ್ ಅಲ್ಲಿ ಸೋ ಗುಡ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ವಿಜಿ ಮೆಂಟರಿಂಗ್ ಅಂಡ್ ಕ್ಯಾನ್ ವಿ ಹ್ಯಾವ್ ಒನ್ ಎಕ್ಸ್ಟ್ರಾ ನಾನು ಲೋಕಿ ಬಗ್ಗೆ ಹೇಳ್ತೀನಿ ಹೀ ಇಸ್ ಅ ಫ್ಯಾಂಟಾಸ್ಟಿಕ್ ರೈಟರ್ ಆನ್ ಕಾಮಿಡಿ ಕಿಲಾಡಿಗಳು ನನಗೆ ನಿಜಾಮ್ ತುಂಬಾನೇ ಇಷ್ಟ ಆಗೋದು ಅಂಡ್ ಆಲ್ಸೋ ಶಿವಪುತ್ರ ಅವರೇ ನಾನು ತುಂಬಾ ಇಂಪ್ರೆಸ್ ಆಗ್ಬಿಡ್ತೀನಿ ನಿಮ್ಮ ಆಕ್ಟಿಂಗ್ ಇಂದ ಸರ್ ನಿಜವಾಗ್ಲು ಯು ಆರ್ ವೆರಿ ಗುಡ್ ಸರ್ ಅಂಡ್ ಇವ್ರ ಮೂರು ಜನ ಕೂಡ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಬಂದರು ಇಟ್ ಆಡೆಡ್ ಸೋ ಮಚ್ ಕ್ವಾಲಿಟಿ ಟು ದಿಸ್ ವಾಸ್ ನಾಟ್ ಅ ಕಾಮಿಡಿ ಪೀಸ್ ನನ್ನ ಪ್ರಕಾರ ದಿಸ್ ವಾಸ್ ಥಿಯೇಟರ್ ಟೋಟ್ಲಿ ಎಂಜಾಯ್ಡ್ ಮೈ ಸೆಲ್ಫ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಸೂಪರ್ ಸೂಪರ್ ಎಸ್ ಜಗಳ ಹೇಳಿ ಅದೇ ಮೇಡಮ್ ಅವರು ಅದನ್ನ ಹೊಡೆದ ಮೇಲೆ ನನ್ನ ಮಾತು ವಾವ್ ಸೂಪರ್ ಸಾಮಾನ್ಯವಾಗಿ ಕಾಮಿಡಿ ಕಿಲಾಡಿ ಅಂದ್ರೆ ನಾವೆಲ್ಲ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಇದು ಒಂಥರ ಮಿಸ್ಟ್ರಿ ಇದು ತುಂಬಾ ಅದ್ಭುತವಾಗಿ ಬರವಣಿಗೆ ಇತ್ತು ಅದ್ಭುತವಾದ ಪರ್ಫಾರ್ಮೆನ್ಸ್ ಇತ್ತು ಎಲ್ಲರೂ ತುಂಬಾ ಲವಲವಿಕೆಯಿಂದ ಆಕ್ಟ್ ಮಾಡಿದ್ರು ಓವರ್ ಆಲ್ ಆಕ್ಟ್ ಬಹಳ ಅದ್ಭುತವಾದ ಆಕ್ಟ್ನೇ ಇದು ಬಂದು ಒಂದು ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ ಇತ್ತು ನನಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ನಮ್ಮ ವಿಜಿ ಇಂಥದ್ದೆಲ್ಲ ಕಿರಿ ಕೆಲ್ಸಗಳು ಸಖತ ಮಾಡ್ತಾನೆ ಅದು ವಾಯ್ಸ್ ಓವರ್ ಚೆನ್ನಾಗಿತ್ತು ನಿಮ್ದು ಓವರ್ ಆಲ್ ಎಕ್ಸ್ಟ್ರಾ ಆರ್ಡಿನರಿ ಆಕ್ಟ್ ಸೂಪರ್ 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 ಫಂಟಾಸ್ಟಿಕ್ ಫಂಟಾಸ್ಟಿಕ್ ಶಿವಪುತ್ರ ಅವರೇ ನಿಮ್ಮ ಅನುಭವ ನಮಗೆ ಮುಖ್ಯ ಆಗುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಸ್ಟೇಜ್ ಹತ್ತಿರೋದು ನೀವು ಹಾಗಾಗಿ ಕೇಳ್ತಾ ಇದ್ದೀನಿ ಏನು ಅನಿಸ್ತೀನಿ ಸರ್ ಆ್ಯಕ್ಚುಲಿ ನಾವು ಮಾಡ್ಬೇಕಾದ್ರೆ ನಮ್ದೇ ಟಮ್ರೋಗ ನಾವು ಬಡ್ಕೊಂಡು ಹರಡುತ್ತೀರಿ ಯೂಟ್ಯೂಬ್ನಾಗ ನಾವು ಏನು ಬೇಕಾದ್ರೆ ನಡೀತಾರೆ ಇಲ್ಲಿ ಇಲ್ಲಿ ಬಂದಾಗ ದೊಡ್ಡ ಸ್ಟೇಜ್ ಆಗ್ತದೆ ಎಷ್ಟು ಕೋಟ್ಯಾಂತರ ಜನ ನೋಡ್ತಿರ್ತಾರೆ ಹಂಗಾಗಿ ಇಲ್ಲಿ ಮೂರು ದಿನ ತಿದ್ದಿದ್ರು ನಮಗೆ ಹೆಂಗೆ ತುಂಬ ತಪ್ಪುಗಳಿದ್ರು ನಮ್ಮಲ್ಲಿ ಸ್ಟೇಜ್ ಬಂದಮೇಲೆ ತುಂಬ ಕಲೆಕ್ಟ್ ಸಿಗ್ತೀರಿ ಆ ಟೈಮಿಂಗ್ ಆ್ಯಕ್ಚುಲಿ ಆ್ಯಕ್ಷನ್ಸ್ ರಿಯಾಕ್ಷನ್ಸ್ ಆ್ಯಕ್ಟಿಂಗ್ ಮಾಡೋದು ತುಂಬ ಹೇಳ್ಕೊಟ್ರೆ ಸರ್ ವಿಜಯ್ ಸರ್ ಮತ್ತು ಆ್ಯಕ್ಚುಲಿ ಸರಿಯಾನ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ರೀ ಫೋನ್ ಮಾಡಿ ಚಾನ್ಸ್ ಕೊಟ್ಟರು ಸರ್ ತುಂಬ ಖುಷಿ ಸರ್ ಆ್ಯಕ್ಚುಲಿ ಮೈಲ್ಗಲ್ಲ ಅನ್ನಿಸ್ತದೆ ನನ್ನ ಲೈಫ್ ಇದ್ದಾಗ ಒಂದು ಇಷ್ಟು ಮೈಲ್ಗಲ್ಲ ಇದೊಂದು ಮೈಲ್ಗಲ್ಲ ನನಗೆ ತುಂಬ ಖುಷಿ ಆಗ್ತದೆ ಸೂಪರ್ ಫಂಟಾಸ್ಟಿಕ್ ಸೊ ಎಲ್ಲ ರೀತಿಯಲ್ಲೂ ಸೂಪರ್ ಫಂಟಾಸ್ಟಿಕ್ ಮೈ ಪರ್ಸನಲ್ ಫೇವರೇಟ್ ಒಂದು ಸ್ಕ್ರೀನ್ ಪ್ಲೇ ಭಾಳ ಹಿಡ್ತಾ ಇದ್ದಂಥ ಒಂದು ಆ್ಯಕ್ಟು ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದಿ ಗ್ಯಾಲರಿ ಪ್ಲೀಸ್ ನೋಡಿ ಬರ್ತ್ಡೇ ನಾಮಕರಣ ಷಷ್ಠಿ ಪೂರ್ತಿ ಈ ತರ ಶುಭ ಕಾರ್ಯಗಳನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದು ಕಾಮನ್ ಆದ್ರೆ ಸತ್ತವ್ರ ಮುಂದೆ ಸೆಲೆಬ್ರೇಟ್ ಮಾಡೋದೆಲ್ಲರೂ ನೋಡಿದೀರಾ ಅಂಥವ್ರು ಇದಾರೆ ಅಂತ ಕೇಳ್ತೀರಾ ಇದಾರೆ ರೇ ಒಬ್ಬ ಇವೆಂಟ್ ಆರ್ಗನೈಸರ್ ಮಾತು ಕೇಳಿ ತಾತನ ಶವನ್ ಮುಂದೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಆ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ನೀವೇ ನೋಡಿ ಈ ಆಕ್ಟ್ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಗದಗ್ನ ಜವಾರಿ ಹೈದ ಹರೀಶ್ ಮಂಗಳೂರಿನ ರಾಘವೇಂದ್ರ ರೈ ಮಂಡ್ಯದ ಗಿಂಡ್ಲಿ ನಟ ನಟರಾಜ್ ರಾಮನಗರದ ಕೃಷ್ಣವೇಣಿ ಮೈಸೂರಿನ ರವಿ ಹಾಸನದ ಮಾನಸ ಮಂಜುಳಾ ಹಾಗೂ ಅತಿಥಿ ಕಲಾವಿದರು ನಮಸ್ಕಾರ ಜಡ್ಜಸ್ ನಾನು ಈವೆಂಟ್ ಆರ್ಗನೈಸರ್ A to Z ಹರೀಶ್ ಅಂತ ನಮ್ಮ A to Z ಕನ್ಸಲ್ಟೆಂಟ್ ನಲ್ಲಿ ಮ್ಯಾರೇಜ್ ಡೇ ಬರ್ತ್ಡೇ ಲವ್ ಡೇ ಅಷ್ಟೇ ಅಲ್ಲ ಮಕ್ಕಳ ನಾಮಕರಣದಿಂದ ಹಿಡಿದು ಅಜ್ಜ ಅಜ್ಜಿ ಸೃಷ್ಟಿಪೂರ್ತಿ ಕಾರ್ಯಕ್ರಮದವರೆಗೂ ಲವ್ಲಿ ಬಜೆಟ್ನಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ ಜಜ್ಜಸ್ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆದರೆ ದಯವಿಟ್ಟು ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಕಲ್ಲವ ಕೆಳ ಮಲ್ಲವ ನಿಂಗವ ಕೆಳ ನೀಲವ ಎಲ್ಲವ ಕೆಳ ಎಂಕವ ಸಂಗವ ಕೆಳ ಗಂಗವ್ವ ಮದುವೆ ಒಂದಾಗತೈತಿ ಓಹೋಹೋ ಮದುವೆ ಒಂದಾಗತೈತಿ ಆಹಾಹಾ ಮದುವೆ ಒಂದಾಗತೈತಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಏನ್ ಮಾಡಿಸ್ಬೇಕು ನನ್ನ ಅಜ್ಜ ಅಜ್ಜಿದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮಾಡಿಸ್ಬೇಕಿತ್ತು ಖರ್ಚು ಎಷ್ಟಾಗ್ಬೋದು ಏನಿಲ್ಲ ಒಂದು 5-10-15 lakh ಆಗ್ಬೋದು ಸರ್ ಇದು ನನ್ನ ಅಜ್ಜ ಅಜ್ಜಿಗೆ ಯಾವ ಲೆಕ್ಕ ತಗೊಳ್ಳಿ 20 lakh ಗ್ಯಾರಂಟಿ ಸರ್ ಗ್ಯಾರಂಟಿ ಸರ್ ಕಾರ್ಯಕ್ರಮ ಭರ್ಜರಿ ಆಗ್ಬೇಕು ಅಯ್ಯೋ ಕಾರ್ಯಕ್ರಮ ಹೆಂಗಾಗತ್ ನೋಡ್ರಿ ಸರ್ ಸಂತೋಷದಿಂದ ನಿಮ್ಮ ಅಜ್ಜ ಎದೆ ಹೊಡ್ಕೊಂಡು ಸತ್ ಬಿಡ್ಬೇಕು ಏನ್ರಿ ಮಾತಾಡ್ತೀರಾ ಶುಭ ಕಾರ್ಯದಲ್ಲಿ ಸಾಯುವ ವಿಷಯ ಅಲ್ಲ ಯಾಕೆ ಸಾರಿ ಸರ್ ಏನೋ ಫ್ಲೋ ನಲ್ಲಿ ಬಂದ್ಬಿಡ್ತು ಬಟ್ ಹೆಂಗ್ ಗೊತ್ತಾ ಕಾರ್ಯಕ್ರಮ ಚೆನ್ನಾಗಾಗ್ಬೇಕು ನನ್ನ ಅಜ್ಜ ಅಜ್ಜಿಗೆ ಖುಷಿ ಆಗ್ಬೇಕು ನೀವು ಚಿಂತನೆ ಬಿಡಿ ಸರ್ ಅಯ್ಯೋ ಟಿವಿ ಆರ್ಟಿಸ್ಟ್ ಕಳಿಸ್ತೀನಿ ಸೆಲೆಬ್ರಿಟಿಗಳನ್ನ ಕಳಿಸ್ತೀನಿ ನೀವು ಚಿಂತನೆ ಬಿಡಿ ನೀವು ಹೋಗ್ಬಿಟ್ಟು ನಿಮ್ ಬಂಧು ಬಾಂಧವರಿಗೆ ಹೇಳ್ಬಿಡಿ ನಾನೆಲ್ಲ ಇವೆಂಟ್ ಆರ್ಗನೈಸ್ ಮಾಡ್ಕೊಂತೀನಿ ಆರ್ಟಿಸ್ಟ್ ಬುಕ್ ಮಾಡೋದೇ ಮರೆತು ಬಿಟ್ಟೆ ಸರಿಗಮ್ಮಪ್ಪ ಓಕೆ DKD ಓಕೆ ಕಾಮಿಡಿ ಕಿಲಾಡಿ ಓಕೆ ಗೆಸ್ಟ್ ಓಕೆ ಎಲ್ಲರಿಗೂ ಬುಕ್ ಮಾಡಿ ಪೇಮೆಂಟ್ ಹಾಕ್ಬಿಟ್ಟೆ ಮೇಡಮ್ ಎಸ್ 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 ಚಿಂದಿ ಚಿತ್ರ ಸರ
ಯಾಕೆ ಸರ್ ಅಳ್ತಾ ಇದೀರಾ? ಹಿಂದೇನ್ರಿ ಬಾಯ ಬಾತ್ರೂಮ ಎಲ್ಲರೂ ಇದಕ್ಕೆ ಬಾಯಿ ಅಂತಾರೆ. ಯಾವ ಬಾಯಲ್ಲಿ ಹೇಳಿದ್ರಿ ನಮ್ಮ ಅಜ್ಜ ಸತ್ತೋಗ್ತಾರಂತ? ನನ್ನ ಅಜ್ಜ ಸಿಟ್ಕೊಂಡೇ ಬಿಟ್ಟಲ್ಲ ರೀ. ಅಯ್ಯೋ ಪಾಪಿ ಮುದುಕ, ಪ್ರೋಗ್ರಾಮ್ ಮುಗಿಸ್ಕೊಂಡಾದ್ರೂ ಸಾಯಿಬಾರ್ದೇನೋ. ಈಗೀಗ ಒಂದ್ ಕೆಲಸ ಮಾಡೋಣ ಸರ್. ಈಗ ಹೆಂಗಂದ್ರು ನಿಮ್ಮ ಅಜ್ಜ ಜಿದುಷ್ಠಿ ಪೂರ್ತಿ ಕಾರ್ಯಕ್ರಮ ಮಾಡ್ತಿದ್ವಿ. ಹೌದು, ಅಜ್ಜ ಸತ್ತೋದ್ರೆ ಏನ್ ಮಾಡಕ್ಕಾಗತ್ತೆ? ಅದನ್ನೇ ಅಂತಿಮ ಯಾತ್ರೆಯಾಗಿ ಅದ್ದೂರಿಯಾಗಿ ಮಾಡ್ಕೊಳ್ಳೋಣ ಬಿಡಿ. ಸತ್ತವರ ಮನೆಯಲ್ಲಿ ಸಂಭ್ರಮ ಮಾಡೋದಾ? ಇದೆಲ್ಲ ಆಗುದಿಲ್ಲ ಸರ್. ಶಿವಣ್ಣ ಅವ್ರ ಜೋಗಿ ಪಿಕ್ಚರ್ ನಲ್ಲಿ ಏನ್ ಹೇಳಿದ್ದಾರೆ? ಯಾರ ಸತ್ರು ನಗ್ತಾ ಕುಣಿತಾ ಕುಣಿತಾ ಕಳಿಸ್ಬೇಕು ಅಂತ ಹೇಳಿದಾರೆ ತಾನೆ? ನೋಡಿದ ಜನ ತುಪ್ಪಕ್ಕಂತ ಉಗಿಯಲ್ಲ ಅಲ್ವಾ? ಅವ್ರು ಯಾಕೆ ಉಗಿತಾರೆ ಸರ್? ಯಾರು ಉಗಿತಾರೆ? ಅಜ್ಜನ ರಾಜನ್ ತರ ಕಳಿಸ್ತಾ ಇರೋ ಇಂತ ಮೊಮ್ಮಗ ನಮಗಾದ್ರೂ ಇರಬಾರ್ದ ಅಂತ ಊರಲ್ಲಿರೋ ಹಳೆ ಮಿಷನ್ಗಳೆಲ್ಲ ಮನಸ್ ಮನಸ್ಸಿನಲ್ಲಿ ಕೊರಗಿ ನಿಮ್ನ ಹೊಗಳ್ತಾರೆ ಸರ್. ಏನೇ ಆಗ್ಲಿ ಪ್ರೇಮಣ್ಣ, ಕಾರ್ಯಕ್ರಮ ಮಾತ್ರ ಭರ್ಜರಿ ಆಗ್ಬೇಕು. ನನ್ನ ಅಜ್ಜನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಜ್ಜಿ ಎಲ್ಲ ಆಸ್ತಿನೇ ನನ್ನ ಹೆಸರಿಗೆ ಬರಿಬೇಕು. ನನ್ನ ಇವೆಂಟ್ ಒಂದು ಪೂರ್ತಿ ಆದ್ರೆ ಸಾಕು. ಏನೇ ರೇಂಜ್ ಮಾಡ್ತೀರಾ? ಮಾಡಿ, ಮಾಡ್ತೀನಿ ಮಾಡ್ತೀನಿ. ನಿಮಿಷ ರವಿ, ಹಾಯ್ ರವಿ. ನೀನ್ ಹೇಳ ಅಂತ ನಿನ್ನ ಮೈಕು ಹಾಕಿಲ್ಲ ಸುಮ್ನಿರ. ಏನ್ರಿ ಇದು? ನನ್ನ ಅಜ್ಜನ ಒಳ್ಳೆ ಮದ್ವೆ ಗಂಟರ ರೆಡಿ ಮಾಡಿದಿರಲ್ರಿ ಸರ್. ಇವತ್ತೆಲ್ಲ ಕರೆಕ್ಟ್ ಆಗಿದ್ದು ನಿಮ್ಮ ಅಜ್ಜ ಬದುಕಿದ್ರೆ ಇವತ್ತು ನಿಮ್ಮ ಅಜ್ಜನ ಶಿಸ್ತಿ ಪೂರ್ತಿ ಕಾರ್ಯಕ್ರಮ ಆಗ್ತಿತ್ತ? ಅದರಲ್ಲಿ ಮದುಮಗ ಹಾಗೆ ಬರ್ತಾ ಇದ್ರ? ಪಾಪ ಮುದುಕನ ಕೊನೆ ಆಸೆ ಯಾಕೆ ಈಡೇರಿಸಬಾರ್ದು ಅಂತ ನಾನು ಮದುಮಗನ್ ಮಾಡೇ ತಂದು ನಿಲ್ಲಿಸಿದ್ದೀನಿ ಸರ್. ಅಲ್ಲರಿ, ಎಲ್ಲ ಓಕೆ, ಆದ್ರೆ ಸಾವಿನ ಮನೆಯಲ್ಲಿ ತಮಟೆ ಇರಬೇಕು. ಈ ಮಂಗಳ ವಾದ್ಯ ಎಲ್ಲ ಯಾಕೆ ಸರ್? ಬೇರೆದವ್ರು ಮಾಡ್ದಂಗ ನಾನು ಯಾಕೆ ಮಾಡ್ಲಿ ಸರ್? ನಾನು ಏನ್ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡೋದು, ವೆರೈಟಿ ಆಗಿ ಮಾಡೋದು. ನಿನ್ನ ವೆರೈಟಿಯಲ್ಲಿ ನನ್ನ ಅಜ್ಜಿ ನನ್ನ ಹೊಡೆದು ಸಾಯಿಸ್ತಾರೆ. ಏ, ನೀವು ಬೇರೆ ಕಾರ್ಯಕ್ರಮ ನೋಡ್ಕೊಳ್ಳಿ. ಏ, ನಿಮ್ ಬಾ ಸಂತುನ್ ಕೈ ಕೊಟ್ಟಿನ ಹೋಗ್ರಪ್ಪ, ಹೋಗ್ರಿ, ಹೋಗಿ ಹೋಗಿ ಬೇರೆ ಕಾರ್ಯಕ್ರಮ ನೋಡ್ಕೊಳ್ಳಿ. ಎರಡು ಕೊಡಿಲಿ ಕುಂತಿದ್ದೀನಂತ ಫೀಲ್ ಮಾಡಿ ಯಾಕೆ ಚಚ್ಚಿ ಅಳು ಅಜ್ಜಿ? ಇದು ಕ್ಯಾನ್ಸಲ್. ಈಗ ಈ ಅಜ್ಜ ಅಜ್ಜಿ ಗಂಡ ಅಲ್ಲ, ನಿಮ್ಮಿಬ್ಬರ ಗಂಡ ಮಾತಾಡ್ತಾ ಇದ್ದೀನಿ. ನಿಮ್ಮಿಬ್ಬರ ಗಂಡ ಸತ್ರೆ ಹೆಂಗ್ ಅಳಬೇಕು ಅಂತ ನೀವು ತೋರಿಸ್ಬೇಕು. ಶೂ ಒನ್ ಮಿನಿಟ್ ಸ್ಟಾರ್ಟ್. ಮಾಡ್ಬಿಟ್ಟು
ಖಂಡಿತ ಮೇಡಮ್ ಗೆಸ್ಟ್ ಆಕ್ಟಿಂಗಿಗೆ ಅಂತ ಬಂದು ನನ್ನ ತಿನ್ಕೋತಾವ್ರಲ್ಲ ನನ್ನ ಆಕ್ಟಿಂಗಿಗೆ ಚಪ್ಪಳ ಹೊಡೆಯೋರು ಕಮ್ಮಿ ಮಾಡ್ರೆ ನಾನು ಸೌತಿರ ಏನಲ್ಲ ಇದು ಯಾವಾಗ ಇವರಿಬ್ರು ಅಜ್ಜಿ ದಟ್ಸ್ ದ ಪವರ್ ಆಫ್ ಮನಿ ಅಯ್ಯೋ ನಿಮ್ ಹೆಣ ಏನ್ ತಿನ್ನಮ್ಮ ಹೆಣ ಮಣ್ಣೆ ಮಾಡಿಲ್ಲ ತಡ್ರಿ ಒಂದ್ 5 ನಿಮಿಷ ಅಲ್ಲಿ ಕುಂದ್ರು ಹೇಳ್ತೀನಿ ಇದು ನಾನು ನೀವು ತಿಂತೀರಿ ಯಾರು ಬರ್ತಾರೆ ಅಳ ಸ್ಟಾರ್ಟ್ ಮಾಡ್ಬೇಕು ನಿಮಗ್ ಪೇಮೆಂಟ್ ಡಬಲ್ ಕೊಡ್ತೀನಿ ಓಕೆ ಮನೆಯವ್ರು ಬಂದ್ರೆ ಹೇಳ್ಬಾರ್ದಮ್ಮ ಹೊರಗಿನವ್ರು ಬಂದ್ರೆ ಹೇಳ್ಬೇಕು ನಮ್ ತಾತ ಮಣ್ಣು ಮಾಡಕ್ಕೆ ಕರ್ಕೊಂಡು ಹೋಗ್ಬೋದಾ ಸರ್ ಏನ್ ಮಣ್ಣು ಮಾಡ್ತೀರಿ ಸರ್ ಇವೆಂಟ್ ಸ್ಟಾರ್ಟ್ ಆಗಿದ್ದೆ ಇನ್ಮೇಲೆ ಇನ್ಮೇಲೆ ಇರೋದೆಲ್ಲ ಮೇನು ಇನ್ನು ಏನಿದೆ ಈಗ ತಾತನ ಆತ್ಮ ಶಾಂತಿಗೋಸ್ಕರ ಒಂದೆರಡು ನಿಮಿಷ ಪ್ರಾರ್ಥನೆ ಮಾಡೋಣ ಬನ್ನಿ ರವಿ ಮುಖ ನೋಡ್ರು ಎಲ್ರು ಒಂದ್ಸಲ ನೀನು ಬದುಕಿದ್ದಾಗ ಎಷ್ಟ್ ದಿವಸ ಚೆಂಗ್ ಆಟ ಆಡಿದ್ಯಾ ನಮಗಂತೂ ಗೊತ್ತಿಲ್ಲ ಯಾವ್ಯಾವ ಊರಲ್ಲಿ ಎಷ್ಟು ಬ್ರಾಂಚ್ ಆಫೀಸ್ ಮಾಡಿದ್ಯೋ ನಮಗಂತೂ ಗೊತ್ತಿಲ್ಲ ಯಾವ್ಯಾವ ಊರಲ್ಲಿ ಎಷ್ಟು ಹಲ್ಕಟ್ಗಿರಿ ಮಾಡಿದ್ಯೋ ನಮಗಂತೂ ಗೊತ್ತಿಲ್ಲ ಆದ್ರೆ ನಿನ್ನ ಅದ್ದೂರಿಯಾಗಿ ಬೀಳ್ಕೊಡ್ತಾ ಇದೀವಿ ಎಲ್ಲಿ ಎಲ್ಲಾರು ಜೊತೆಯಾಗಿ ಹೇಳ್ರಿ ಓ ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಡಿಸ್ಕೋ ಶಾಂತಿ ಯಾರು ಹೇಳೋ ಡಿಸ್ಕೋ ಶಾಂತಿ ನಿಮ್ ತಾತ ಸೆಕೆ ಭಜನೆ ಗಿಜನೆ ಏನಿಲ್ವಾ ಸರ್ ಭಜನೆ ಎಲ್ಲ ಓಲ್ಡ್ ಸ್ಟೈಲ್ ಸರ್ ಜನ ಚೇಂಜ್ ಕೇಳ್ತಾರೆ ಟ್ರೆಂಡ್ ಚೇಂಜ್ ಆಗಿದೆ ಈಗ ಅಜ್ಜನ ಆತ್ಮಶಾಂತಿಗೋಸ್ಕರ ಒಂದು ಆರ್ಕೆಸ್ಟ್ರಾ ಮುಂದೆ ಅದೆಲ್ಲ ಬೇಕಾ ಸರ್ ಬೇಕು ಸರ್ ನೀವೇನ್ ಬೇಡ ಅಂತೀರಿ ಸರ್ ಪೇಮೆಂಟ್ ಕೊಟ್ಟವ್ರಿಗೆ ಕೊಟ್ಟು ವಾಪಸ್ ದುಡ್ಡು ಬರಲ್ಲ ಏನು ಬರಲ್ಲ ಈ ಪ್ರೋಗ್ರಾಮ್ ಮಾಡಿಸಿ ಬಿಡ್ಬೇಕು ಒಂದ್ ನಿಮಿಷ ತಡ್ರಿ ಜಜಸ್ ಈಗ ಸರಿಗಮಪ ಖ್ಯಾತಿಯ ಕಂಬದ ರಂಗಯ್ಯ ಅವರಿಂದ ಒಂದು ಸುಮಧುರವಾದ ರೊಮ್ಯಾಂಟಿಕ್ ಗೀತೆ ಸರಸಕ್ಕೆ ಬಾರಿ ಸರಳ ಸನಿಹಕ್ಕೆ ಬಾರಿ ಸರಳ ನಿನ್ನ ಬ್ಯೂಟಿ ಅತಿ ವಿರಳ ಹಾಲು ಪಾಡಿತು ಬಹಳ ನಿನ್ನ ಬ್ಯೂಟಿ ಅತಿ ವಿರಳ ಹಾಲು ಕಾಡಿತು ಬಹಳ ಸತ್ತಿರೋದು ಗಂಡ್ಸು ನೀನ್ ನೋಡಿದ್ರೆ ಸರಸಕ್ ಬಾ ಸರಳ ಅಂತೀಯಲ್ಲ ನನ್ ಗಂಡ್ ಸತ್ ಬಿದ್ದವನೇ ಕಾಣು ಪಾಪಿ ಒಂದ್ ನಿಮಿಷ ಸಮಾಧಾನ ಮಾಡಿ ಸರ್ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಬುಕ್ ಮಾಡಿದ್ದೆ ಆದ್ರೆ ಇಲ್ಲೆಲ್ಲ ಇವೆಂಟ್ ಚೇಂಜ್ ಆಗಿದೆ ಸರ್ ನೋಡಿ ಸರ್ ನೋಡಿ ಸರ್ ಅದಕ್ಕೆ ಇದೇ ಹಾಡಿನ ಸಾಹಿತ್ಯ ಚೇಂಜ್ ಮಾಡಿ ಏನಾದ್ರು ದುಃಖದಲ್ಲಿ ಏನಾದ್ರೆ ಓಡಾಡ್ತ ಅದು ಬೇಕು ನಮ್ ಕಲಾವಿದರು ಚೇಂಜ್ ಮಾಡಿ ಚಚ್ಚಿ ಬಿಸ ಹಾಕ್ಬಿಡ್ತಾರೆ ಊರಿಗ್ ಮುಂದೆ ಹೊಗೆ ಹಾಕಂಡಲ್ಲೋ ಎಂತ ಸ್ಟೇಜು ಬಿಟ್ಟೆಲ್ಲೋ ಮೇಡಮ್ ದಿನವೂ ಹಾಯಂತಿದ್ರು ಮಗನೆ ಮ್ಯಾಲೆ ಯಾರೋ ಹಾಯಂತಾರೋ ಎಂತ ಫ್ರೆಂಡ್ಸು ಎಲ್ಲಿ ಸಿಗ್ತಾರೋ ಅಯ್ಯೋ ಮುದುಕಿ ಕತೆಯ ಏನ್ ಮಾಡ್ತಾರೋ ಸೂಪರ ಇದು ಅರ್ಧ ಪೇಮೆಂಟ್ ಕಳಿಸಿದೀನಿ ಇನ್ ಅರ್ಧ ಪೇಮೆಂಟ್ ಆಮೇಲೆ ಕಳಿಸ್ತೀನಿ ಅದು ವೋಚರ್ ಅಯ್ಯೋ ನಮಗೆ ಏನೂ ಸಿಕ್ಕಿಲ್ಲ ಹೋಗಿ ಸರ್ ಎರಡು ವಾರ ಆಯ್ತು ಏನ್ ಸರ್ ತಾತನ ಹೆಣನ ಮಣ್ಣು ಮಾಡಕ್ಕೆ ಕರ್ಕೊಂಡು ಹೋಗ್ಬೋದಾ ನೋಡಿ ಸರ್ ನೋಡಿ ಸರ್ ನಿಮ್ ತಾತನ ಮಕ್ಕದಲ್ಲಿ ರಸಿಕತನೆ ಎತ್ತು ಕಾಣ್ತಾ ಇಲ್ಲ ರಕ್ಷಿತಾ ಮೇಡಮ್ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ರು ಅದು 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 ಅವನು ಮೌನವಾಗಿರೋದಕ್ಕೆ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾನೆ ಮೇಡಮ್ ಅದಕ್ಕೆ ಈ ಈ ಈ ಸಂತೋಷಕ್ಕೊಂದು ಐಟಮ್ ಸಾಂಗ್ ಬೇಕಲ್ಲ ಮೇಡಮ್ ಖಂಡಿತ ಖಂಡಿತ ಈಗ ಐಟಮ್ ಸಾಂಗ್ ಮಾಡಲು ಬರ್ತಾ ಇದ್ದಾರೆ ಬೆಂಕಿ ಕಾಂತ Yeah.
ಅಯ್ಯೋ ಅಜ್ಜ ಹಳೆ ಮೊದ್ಲಿಂದ ಪರಿಚಯ ಅಂತ ಅಜ್ಜಿ ಅವ್ರಿಗೆ ಈ ಪಾಪಿನ ಮಗ ಎಲ್ಲ ಇಟ್ಕೊಂಡವ್ರ ಸರ್ ಎಂತ ಆಗ್ತಿದ್ದಾರೆ ಅವನೊಬ್ಬ ಯಾವ ಆಗ್ಲಿಂದ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಬೇಕು ಸರ್ ಬೇಕು ತಾತ ವಯಸ್ಸು 60 ಆಗಿದ್ರು ಒಳ್ಳೆ ಹಾಡು ಮರಿತರ ಎಗಿರ್ಕೊಂಡ್ ಎಗಿರ್ಕೊಂಡ್ ನಮ್ಮ ಅಜ್ಜಿ ಹತ್ರ ಕೋಡ್ ಬತ್ತಿದ್ದಲ್ಲ ತಾತ ಊರಲ್ಲಿರೋ ಆಂಟಿರ್ನೆಲ್ಲ ಯಾರಿಗೂ ಗೊತ್ತಾಗ್ದಂಗ್ ಮ್ಯಾನೇಜ್ ಮಾಡ್ತಾ ಮೇಂಟೈನ್ ಮಾಡ್ತಿದ್ದೆ ಇನ್ನು ಆಂಟಿರ್ಗೆಲ್ಲ ಯಾರ ದಿಕ್ಕು ತಾತ ಯಾರೋ ನೀನು ನಾನು ಯಾರ ಅಲ್ಲೋ ಬ್ರದರ್ ನಾನು ಅವ್ರ ಮೊಮ್ಮಗ ಸಿಂಗಿರಿ ಅವ್ರ ಮೊಮ್ಮಗ ನಾನು ಕಣ ನೀವು ಸಕ್ರಮ್ಮ ನಾನು ಅಕ್ರಮ್ಮ ನೀವು ಸಿಟಿಲಿ ಫೌಂಡೇಶನ್ ಮಾಡಿರೋ ಬಿಲ್ಡಿಂಗು ನಾನು ಹಳ್ಳಿಲಿ ನಾಟಿ ಮಾಡಿರೋ ಪೈರು ಇವ್ನು ಹೇಳ್ತಿರೋದು ನಿಜಾನ ಇದ್ರು ಇರ್ಬೋದು ಕಣಪ್ಪ ಪಾಪ ನನ್ನ ಮಗ ಆಗಾಗ್ಲೇ ಮಂಡ್ಯಕ್ಕೆ ನಾಟಿ ಮಾಡ್ಬರ್ತೀನಿ ನಾಟಿ ಮಾಡ್ಬರ್ತೀನಿ ಅಂತ ಹೋಗ್ತಿದ್ದ ಅಲ್ಲಿ ಮಾಡ್ರ ನಾಟಿ ಇಲ್ಲಿ ಪೈರೇ ಬಂದ್ ನಿಂತೈತಲ್ಲೋ ಇವಾಗ ಕ್ಲಾರಿಟಿ ಸಿಗ್ತಾ ಬ್ರದರ್ ಬ್ರದರ್ ಏನು ತಾತ ನಾಸ್ತಿಲಿ ನನಗೆ ಅರ್ಧ ಪಾಲ್ ಬೇಕು ಇಲ್ಲಿಗಲ್ ನನ್ನ ತಾತ ನಾಸ್ತಿಲಿ ಒಂದು ಪೈಸೆನು ಕೊಡಲ್ಲ ಏನು ನನ್ನ ಇಲ್ಲಿಗಲ್ ಅಂದ್ಬಿಟ್ಟ ಲೇ ನನ್ನ ಮೈಯಲ್ಲಿ ಅರಿತಿರೋದು ಆ ಪಟ್ಟಿ ಮಗನ್ ಬ್ಲಡ್ ಕಣೆ ನೀ ನಾಸ್ತಿಲಿ ನನಗೆ ಪಾಲ್ ಕೊಟ್ಟಿಲ್ಲ ಅಂದ್ರೆ ಎಣ ಎತ್ಕೊಂಡೋಯ್ತೀನಿ ನೋಡ್ತೀಯಾ ನಿಮ್ ಆಸ್ತಿ ವ್ಯವಹಾರ ಇದ್ರೆ ಹೊರಗೆ ಇಟ್ಕೊಳ್ರಿ ಈಗಲ್ಲ ನೀನ್ ಮಾಡುಗರು ಅವ್ನ್ಯಾವ ಒಂದಾಟ ಬತ್ತ ನೋಡ್ತೇನೆ ನನ್ ಮಗನೇ ಸುಮ್ನಿರ ಅಯ್ಯೋ ತಾತ ರಕ್ಷಿತ ಮೇಡಮ್ ಹರೀಶಿಲ್ಲ ತಾತನ್ ಹೆಣಕ್ ಬಂದವನು ಏನ್ ಎಂಜಾಯ್ಮೆಂಟ್ ತಗೊಳಕ್ ಬಂದವನು ಅದೇ ಗೊತ್ತಾಗ್ತಾ ಇಲ್ಲ ಈ ಕಡೆ ಬಾರೋ ಬಂದೆ ಬ್ರದರ್ ಬಂದೆ ಮಾಡು ಗುರು ನನ್ನ ಇವೆಂಟ್ ಇನ್ನ ಮುಗುದಿಲ್ಲ ಇನ್ನು ಇವೆಂಟ್ ಐತಿ ಏನ್ ಮಾಡು ಗುರು ನೋಡಿ ಯಾರಾದ್ರೂ ನಡಬರ್ಕ್ ಬಂದ್ರ ತಲೆ ಕೆಟ್ಟ ಒಬ್ಬೊಬ್ರಿಗೆ ಮ್ಯಾಟ್ ಮ್ಯಾಟ್ ತಗೊಂಡು ಹೊಡೆದು ಬಿಡ್ತೀನಿ 15 ಲಕ್ಷದ ಇವೆಂಟ್ ಫಸ್ಟ್ ಗೆ ಫ್ಲಾಪ್ ಆದ್ರೆ ಮತ್ತೆ ಯಾರು ಇವೆಂಟ್ ಗೆ ಕರೆಸಲ್ಲ ಕೊಟ್ಟಿರೋದು ನಾನೇ ಅಲ್ವೇನು ಮಾಡ್ಸೋದ್ ನಾನ್ ಮುಸ್ಕೊಂಡಿಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಡೆಯಿಂದ ಬದನೆಕಾಯಿ ನವೀನ್ ಅವರಿಂದ ಒಂದು ಸುಮಧುರವಾದ ನೃತ್ಯ ಜೀವನ ಟಾನಿಕ್ ಪಾಟ್ಲಿ ಕುಡಿಯೋ ಮುಂಚೆ ಅಲ್ಲ ಬಾಡಿನ ಹಿಂಕೆ ಮುಂಚೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸೋ ಏನು ಮಾಡ್ತಾ ಇದ್ದೇನೆ ಪಿವಟ್ ನನ್ನ ಮಗನೇ ಅಣ್ಣ ನೀವು ಪೆಡ್ಸು ಬಂದೈತೆ ಕಬ್ಬನ ಕೊಟ್ಟು ಕಾಪಾಡ್ತಾ ಇದ್ದೀನಿ ಮೂಳಂದಿ ಹುಟ್ಟಿದ್ ನನ್ ಮಗನೇ ಅದು ಪೀಡ್ಸ್ ಅಲ್ಲೋ ಡ್ಯಾನ್ಸ್ ಮುಳ್ಳಂದಿ ಮುಕ್ಕಿ ತೊಳೆಯ ನನ್ ಮಗನೇ ಸತ್ತಿರ ಎಡ ಏನೋ ಅಲ್ಲಾಡುತ್ತದೆ ಏನೋ ಮಾಡುಗುರು ಮಾಡುಗುರು ತಳ್ಳುಗುರು ಸತಿ ಬೇಕಂದ್ರೆ ಜಗಣ್ಣ ಇನ್ನಿ ಸ್ಕಿಟ್ ಮುಗಿಯೋರ್ಗ ನನ್ ಮಗನ್ ಮುಟ್ಟದೇ ಇಲ್ಲ ನಾನು ನಾನು ಮುಟ್ಟಿದ್ರೆ ಸ್ಪಿನ್ ಆಗಿ ಸೀದಾ ಅಲ್ಲೇ ಹೋಗ್ತಾನು ನನ್ನ ಮಗ ನವೀನ್ ಅವರೇ
ಅದು ನಿಮ್ಮನ್ನ ಬುಕ್ ಮಾಡಿದಾಗ ಶಿಷ್ಟಿ ಪೂರ್ತಿ ಕಾರ್ಯಕ್ರಮ ಇತ್ತು. ಈಗ ನೋಡಿ ಸರ್, ಅಜ್ಜ ಪಾಪ ಅಜ್ಜಿ ಕೈಲಿ ತಿಂದು ತಿಂದು ಹಾಗೇನೆ ಹಾಕ್ಸ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಬೇರೆ ಯಾವ್ದೋ ಪ್ಯಾಥೋ ಸಾಂಗಿಗೆ ಒಂದು ಡ್ಯಾನ್ಸ್ ಮಾಡ್ತೀರ? ನಮ್ಮ ಕಲಾವಿದರು ಚಚ್ಚಿ ಬಿಸಾಕ್ಬಿಡ್ತಾರೆ. ಹೋಗ್ಬೇಕಾದ್ರೆ ಇನ್ವಾಯ್ಸಿಗೆ ಸೈನ್ ಮಾಡಿ ಹೋಗ್ಬಿಡಿ. ಅರ್ಧ ಪೇಮೆಂಟ್ ಹಾಕಿದ್ದೀನಿ, ಇನ್ನು ಅರ್ಧ ಅಷ್ಟೇ. ಎಲ್ಲರೂ ಒಂಥರನೇ ನೋಡೋಗ್ತಾರೆ. ನನ್ನ ಮಗನೇ ನಾನು ಇನ್ನೂ ಏನೋ ಮಾಡಿಸ್ತೀನಿ ಅಂತ ಅಂದೇ ಇಲ್ಲ. ತಳ್ಳುಗುರು ತಳ್ಳುಗುರು, ನನ್ನ ಮಗ ಗೊತ್ತು, ನಾನು ತಳ್ಳಿದ್ರೆ ರಿವರ್ಸ್ ಸ್ವಿಂಗ್ ಆಗಿ ನೀನು ಅವ್ನು ಹೆಂಗ್ ಹೋಗ್ತಾನೆ ಅಂತ ನಾನ್ ತೋರಿಸಿದ್ದಷ್ಟೇ. ನನಗೇನು ಆಸೆ ಇಲ್ಲಪ್ಪ, ನಮ್ಮ ಮನೇಲಿ ಇದೆ ಇದೆ ಹಂಗೇನಿಲ್ಲ. ಮಾತಾಡ, ಈಗ ಯೂಟ್ಯೂಬ್ ಲೈವ್ ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತಿ ಆಗಿರುವ ಮಲ್ಲು ಜಮಖಂಡಿ ಅವರಿಂದ ಯೂಟ್ಯೂಬ್ ಲೈವ್. ಅಣ್ಣ ಯಾಕೆ ಹಿಂಗೆ ಯಾಕೆ ಬರಕತ್ತಿ ಸೈಡಿಂದ? ಸ್ಕೂಟಿ ಬೇಕಲ್ಲ ನನ್ನ ಕಡೆ ತರಲಾಕ. ನಾ ಏನು ಹೇಳಿದ್ದು ನಿನಗೆ? ಎಂಟ್ರಿ ಜಾನಪದ ಸಾಂಗ್ ಹಾಕ ತಿಳಿದಿಲ್ಲ? ಇಲ್ಲ, ಆಗ್ತಾ ಇರೋದು ನೋಡಿದ್ರೆ ನಂದು ಅರ್ಧೂರು ಬಾಲ ಆಗ್ತಿದೆ. ನಿನಗೆ ಜಾನಪದ ಸಾಂಗ್ ಬೇಕಂತ ಇದ್ದಿದ್ದು ಕಾಗ ಆಡ ಮಾಡ್ದಾನ ಏನಾದರೂ. ಓಕೆ ಓಕೆ, ಇಟ್ಸ್ ಓಕೆ. ಹೊಡಿತೀನಿ ನಿಮ್ಮ ಅವ್ರಿ. ನಿಮಗೆ ನಮ್ಮ ಆರ್ಟಿಸ್ಟ್ ಬಂದಾಗ ಅಳಬಾರ್ದು ಅಂತ ಹೇಳಿಲ್ಲ? ಓವರ್ ಆ್ಯಕ್ಟಿಂಗ್ ಮಾಡ್ತೀರ, ಓವರ್ ಆ್ಯಕ್ಟಿಂಗ್. ಹಾ, ಓವರ್ ಆ್ಯಕ್ಟಿಂಗ್. ಹಾಯ್ ಫ್ರೆಂಡ್ಸ್, ನಾ ಅದು ಮಾಡತ್ತೀನಿ, ಇದು ಮಾಡತ್ತೀನಿ, ಊರು ಸಬರಿ ಮಾಡತ್ತೀನಿ, ಇಂಥವೆಲ್ಲ ಲೈವ್ ನೋಡಿರ್ತೀರಿ. ಆದ್ರೆ ಸಾವಿನ ಮನೆ ಲೈವ್ ನೀವು ಎಲ್ಲೂ ನೋಡಿರಂಗಿಲ್ಲ. ನಾ ತೋರಿಸ್ತೀನಿ ಇಲ್ಲೇ ಸಾವಿನ ಮನೆ ಹೆಂಗಿರ್ತತಿ, ಅಲ್ಲಿ ಹೆಣ ಹೆಂಗಿರ್ತತಿ, ಸುತ್ತಮುತ್ತ ಏನೇನು ಆಗ್ತತಿ, ಪಿನ್ ಟು ಪಿನ್ ಲೈವ್ ತೋರಿಸ್ತೀನಿ. ಲೈವ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ನಾ ಈಗ ಅದೀನಿ ಸಾವಿನ ಮನೆಯಾಗ. ಸೊ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಅಂದ್ರೆ ಹೆಣ. ಬರೀ ನಾ ಪೈಲ ಅದನ್ನು ತೋರಿಸ್ತೀನಿ. ಸರಿ ಲೇ, ಸರಿ ರೀ ಆಕಡೆ ನಾನು ಅವನದನ್ನು ಸರಿ ಸ್ಟೇಜ್ ಕೆಡ್ದಿಲ್ಲ. ಸೊ ಫ್ರೆಂಡ್ಸ್, ಇಲ್ಲೇ ಐತೆ ನೋಡ್ರಿ ಹೆಣ. ಅಣ್ಣ ಒಂದು ಸ್ವಲ್ಪ ಎಬ್ಬಸ್ರಿ. ಒಂದು ಏನು ಮುಖ ರೀ ಕಾಣತ್ತಿಲ್ಲ ಮುಖ? ಅಯ್ಯೋ ಪಾಪ, ಕಣ್ಣಲ್ಲಿ ನೀರು ಬರ್ತಾ ಇದೆ ಹೆಣ್ಣು. ಒಂದು ನಿಮಿಷ ತಡ್ರಿ. ಸೊ ಫ್ರೆಂಡ್ಸ್ ನೋಡ್ರಿ, ಫ್ರೆಂಡ್ಸ್ ಹೆಣ ಹಿಂಗಿರ್ತತಿ, ಹೊಟ್ಟೆ ಊಟ ಮಾಡಂಗಿಲ್ಲ, ಒಂದು ಹನಿ ನೀರು ಸಹಿತ ಕುಡಿಯಂಗಿಲ್ಲ, ಯಾವ ಬೆಕ್ಕನ ಬಂದರೂ ಹೊಟ್ಟೆ ಮಾತಾಡ್ಸಂಗಿಲ್ಲ, ಫುಲ್ ಆಟಿಟ್ಯೂಡ್ ಒಳಗಿರ್ತೈತೆ ಅದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಉಸಿರು ಸಹಿತ ಹೋಗ್ತಿರಂಗಿಲ್ಲ, ಫುಲ್ ಹಿಂಗೆ ಪಿಟ್ಟು ಹಿಡ್ಕೊಂಡು ಕೂತಿರ್ತೈತಿ. ಸಾರಿ ಫ್ರೆಂಡ್ಸ್, ಗಡ್ಬಡ ಹೋಗಿ ಒಂದಿಷ್ಟು ಕಮೆಂಟ್ ಓದೋಕ್ಕಾಗಲಿಲ್ಲ, ಬೌ ಮತ್ತು ಮ್ಯಾಲೋದು. ಅಣ್ಣ ಒಂದು ಸ್ವಲ್ಪ ಹೆಣಕ್ಕೆ ಜೂಮ್ ಹೋಗ್ರಿ. ಹಾಂ ಜಗೇಶ್ ಅಣ್ಣ, ಇಲ್ಲೈತೆ ನೋಡ್ರಿ ಈ ಪ್ರತಿಮೆ ಮೋಸ್ಟ್ಲಿ ನಮ್ಮ ಕಡೆದ. ಜೂಮ್ ಅಟ್ಯಾಕ ಹಾಯ್ ಹೇಳ್ತಾನೆ, ಒಂದು ಹಾಯ್ ಹೇಳ್ರಿ. ಡೈಲಾಗ್ ಕೊಟ್ಟಿಲ್ಲ, ಅವ್ರು ಓವರ್ ಆಕ್ಟಿಂಗ್ ಮಾಡ್ತೀವಿ. ಕೂತಾಳೆ ರವಿ ಓದಲ್ಲ. ಅಜ್ಜಿ ಏನಾಗ್ಬೇಕು ನೀವು ಇವ್ರಿಗೆ? ಇವನ್ ಹೆಣ್ತಿದ್ದಾರಪ್ಪ. ಓ ವಾವ್, ಈ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿ. ಅಜ್ಜಿ ಹೇಳ್ರಿ, ನಿಮ್ಗೆ ಅನ್ಸತ್ತಿತ್ತು, ನಿಮ್ಗೆ ಹೆಂಗ ಅನ್ಸತ್ತಿ? ಹೆಂಗ ಅನ್ಸಕತ್ತದ್ರೆ ಕುಣಿಯಕ್ಕೆ ಹತ್ತದೆ. ಲೇ, ಸಾವಿ ಮನೆ ಬಂದು ಎಲ್ಲ ಮಾತಾಡ್ತಿದ್ಯಾ ಮೋದೇವಿ? ಸತ್ತವನೆ ದುಃಖ ಅಳ್ತಾ ಕೂತಿದ್ದೀನಿ. ಅಯ್ಯೋ ಪಾಪ, ಅಂದ್ರೆ ಇದ ದುಃಖನ ಜೀವನ ಸಾಗಿಸ್ಬೇಕತ್ ಮಾಡಿರು, ಹೊಸದ ಯಾವ್ದಾರು ಸೆಟ್ಟಿಂಗ್ ಮಾಡ್ಕೋಬೇಕತ್ ಮಾಡಿರು. ಮೆಟ್ಟು ತಗೊಂಡ್ ಹೊಡಿತಾರೆ ಜನ ಬಂದು ಕೇಳಿಸ್ಕೊಂಡ್ರೆ ಹೋಗಿಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ಪ್ರೀತಿದಳ ನೋಡ್ರಿ ಅಜ್ಜಿ. ಈ ವಯಸ್ಸಿನಾಗ ಅಜ್ಜಿ ಮೇಲೆ ಇಷ್ಟು ಪ್ರೀತಿ ಅದಾಳ ಅಂದ್ರೆ ಅಜ್ಜ ಹರಿದ ವಯಸ್ಸಿನಾಗ ಅಜ್ಜಿ ಜೊತೆ ಹೆಂಗೆಲ್ಲ ದನಿಗಿಡಿಸಿರ್ಬಾರ್ದು. ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಏನಪ್ಪ ಅಂತ, ಸೂಪರ್ 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 ಹೋಗತ್ತಾಗ ಏನ ಇಂಥ ಕುಡುಗರೆಲ್ಲ ಎದಕ್ಕೆ ಕರೆಸ್ತಿರ್ಲಿ? ಶಾಂತಿ ಶಾಂತಿ, ರಿವರ್ಸ್ ಗೇರ್ ಹಾಕದನ್ನ. ಆ ಹೆಣದ ಮೇಲೆ ಎಲ್ರು ವಾಂತಿ ಮಾಡಿ ಸಾರ್ಸಿ ಇರ್ಸಿಯೋಯ್. ಆ ಕಡೆ ಹೋಗೋ ಹೋಯ್ಕತ್ ಕುಡುಕ. ಯಾವನೇ ಕುಡುಕ, ಯಾರು ಕುಡುಕ? ನಾನು ಯೂಟ್ಯೂಬರ್ ಒಂದ್ ಕಾಲದಲ್ಲಿ ನಾನೇನಾರು ಸೆಲೆಕ್ಷನ್ ಆಗಿಲ್ಲ ಅಂದಿದ್ರೆ ಇವತ್ತು ನಾನು ಗೆಸ್ಟ್ ಹಾಕಿಡಲ್ಲ. ಯಾರು ಎಂಟ್ರಿ ಯಾರ್ದಾಯ್ತು, ಎಂಟ್ರಿ ಯಾರ್ದಾಯ್ತು, ಎದಕ್ಕೆ ಎದಕ್ಕೆ ಹಾಳಾಕತ್ತೀರಿ ಎಂಟ್ರಿ? ಏಯ್
ನೀನು ಮೊಮ್ಮಗಲ್ಲ ಕಣೋ, ನಾನು ಮೊಮ್ಮಗ. ಲೇ ಸಕ್ರಮ, ಈ ಅಕ್ರಮನೆ ಮೊಮ್ಮಗ ಕಣೋ. ಏಯ್ ಅದೇನಾಗುತ್ತೆ, ಆಗಲಿ ಇವತ್ತು ಆಗಲಿ ಪತ್ರದ ಜೊತೆ ಪ್ಯಾಡ್ ತಂದವನಿ ಪಾರಲೆ ಆಗಲಿ ಕಣಲಿ ಸೈನ್ ಮಾಡಿಸ್ಕಿದೀನಿ ಪಾರ. ತಾತ ಎಲ್ಲ ನೀನು ಬೀಳು ಕೂಡ ಸೈನ್. ಸೂಪರ್ ಸೂಪರ್ ಎಂಟರ್ಟೈನಿಂಗ್ ನೋಡಿ, ಒಂದ್ ಆಕ್ಟ್ ಸೂಪರ್ ಆಗಿತ್ತು ಅಂದ್ರೆ ನಾಳೆ ಹೇಳೋ ಅವಶ್ಯಕತೆನೆ ಇಲ್ಲ. ನಾವು ಬರಕ್ ಮುಂಚೆನೆ ಗೋಲ್ಡನ್ ಬಜಾರ್. ಬಟ್ ಇವತ್ತಿನ ಮತ್ತೊಬ್ಬ ನಮ್ಮ ಅತಿಥಿ ಕಲಾವಿದರಾದಂತ ಮಲ್ಲು ಜಮಖಂಡಿ ಅವರು, ಇವರು ಇವತ್ತಿನ ಈ ಆಕ್ಟ್ ಅಲ್ಲಿ ಭಾಗವಹಿಸಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದಂತ ಕಂಬದ ರಂಗಯ್ಯ ಅವ್ರಿಗೂ ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಡಿ ಕೆ ಡಿ ಎಫ್ ನವೀನ್, ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾಂಬೆ, ಐ ಆಮ್ ಗೋನ್ ಸ್ಟ್ಯಾಂಡ್ ಅಪ್ ಅಂಡ್ ಕ್ಲಾಪ್. ಇದ್ರಲ್ಲಿ ನಾನು ಎಷ್ಟು ನಕ್ಕಿದ್ದೀನಿ ಅಂದ್ರೆ ಆನಂದ, ಐ ಥಾಟ್ ನಾನು ಫೇಂಟ್ ಆಗಿ ಹೋಗ್ಬಿಡ್ತೀನಿ ಅಂತ. ನಂಗೆ ಒಂದು ಬ್ರೇಕ್ ಬೇಕು ನಗುವಿಂದ ಅಂತ ಅನಿಸಿದ್ದು ಈ ಒಂದು ಆಕ್ಟ್ ಅಲ್ಲ. ಸೋ ಗುಡ್, ಸೋ ಗುಡ್. ನಂಗೆ ಎಲ್ಲರ್ಕಿನ್ನ ಇವತ್ತು ಹರೀಶ್ ಇದನ್ನ ತುಂಬಾ ಗಟ್ಟಿಯಾಗೆ ಹಿಡಿತದಲ್ಲಿ ಎತ್ಕೊಂಡು ಹೋದಪ್ಪ ಆಕ್ಟ್. ತುಂಬಾನೇ ಇಷ್ಟ ಆಗ್ತಾನೆ ಹರೀಶ. ಬಟ್ ಕೆನ್ ಐ ಆಲ್ಸೋ ಸೇ ದಟ್ ಗಿಲ್ಲಿ ನಟ ಇಸ್ ಆಕ್ಚುಲಿ ಬ್ಯಾಕ್ ಇವತ್ತಿನ ಎಪಿಸೋಡ್ ಅಲ್ಲಿ. ಬಟ್ ಮಂಡ್ಯ ಕಡೆ ಗಿಲ್ಲಿ ನಟ ತುಂಬಾ ಫೇಮಸ್ಸು ಯೂಟ್ಯೂಬ್ ಅಲ್ಲಿ ಅದು ಇದು ಅಂತ ಹೇಳುವಾಗ ಒಂದು ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ರೈಸ್ ಆಗುತ್ತೆ. ಬಟ್ ಇವತ್ತು ಆ ಎಕ್ಸ್ಪೆಕ್ಟೇಷನ್ಗೆ ಗಿಲ್ಲಿ ನಟ ನಿಂತ್ಕೊಂಡ ಅಂತ ಹೇಳ್ತೀನಿ ನಾನು. ಇವತ್ತು ತುಂಬಾ ಖುಷಿ ಆಯ್ತು ನೀನು ಇಷ್ಟ ಚೆನ್ನಾಗಿ ಆಕ್ಟ್ ಮಾಡೋದು ನೋಡಿ. ರವಿಗೆ ಒಂದು ಹೆಣದ ಪಾತ್ರ ಕೊಟ್ಟಿದ್ದು ವಾವ್. ರವಿ ಅವರು ಇವತ್ತು ಹೆಣದ ಪಾತ್ರದಲ್ಲಿ ಜೀವಿಸುದು ಅಲ್ಲ, ನನಗೆ ಅವ್ನ ಮಧ್ಯದಲ್ಲಿ ಮಾಂಸ ಹೊಡೆದು 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 ಅವ್ನ ಪಾಪ ಹುಚ್ಚ ಹೋಗ್ಬಿಟ್ಟಿದ್ದ ಕಣ ಮಧ್ಯದಲ್ಲಿ. ಕ್ಯಾನ್ ಐ ಸೇ ಮಾನಸ ಹಾಸ್ ಆಲ್ಸೋ ಮೋಲ್ಡೆಡ್ ರಿಯಲಿ ವೆಲ್. ಸೋ ಪ್ರೌಡ್ ಆಫ್ ಯು. ನಾನು ಹೇಳೋ ತರ ಆಗಿದೆ ಎಲ್ಲರಿಗೂ, ಏ ಮನಸ್ಸಂಗೆ ನೋಡ್ರೋ ಚೆನ್ನಾಗಿ ಮಾಡ್ತಾಳೆ ಅಂತ. ಬಹುಶಃ ಪ್ರೇಮ್ ಅಷ್ಟು ಟಿ ವಿ ನೋಡಲ್ಲ ಅನ್ಸುತ್ತೆ. ಬಟ್ ಅವನು ಲಾಸ್ಟ್ ವೀಕ್ ಅವನ ಅದು ಆ್ಯಕ್ಟ್ ನೋಡಿದಾಗ, ಸೊ ಈ ಸೇಯಿಂಗ್ ವಾವ್ ದಟ್ ಗರ್ಲ್ ಇಸ್ ಸಚ್ ಅ ಗುಡ್ ಆ್ಯಕ್ಟ್ರೆಸ್ ಅಂತ. ಮಾನಸ ವೆರಿ ಪ್ರೌಡ್ ಆಫ್ ಯು ಮಗಳೇ. ಆ್ಯಂಡ್ ಕೆನ್ ಐ ಸೇ ಇವನ್ ಥರ ಕ್ಯಾಬ್ರೆ ಡಾನ್ಸರ್ ನಮ್ಮ ಸೆಟ್ಟಲ್ಲಿ ಯಾರೂ ಇಲ್ಲವೇ ಇಲ್ಲ. ಚೆನ್ನಾಗಿ ಮಾಡಿದೆ ಕಣ, ಎಲ್ಲರೂ ನಿಮ್ಮ ನಿಮ್ಮ ಪಾತ್ರ ಚೆನ್ನಾಗಿ ಮಾಡಿದ್ರಿ. ಸ್ಪೆಷಲ್ ಆಗಿ ಮೆನ್ಷನ್ ಯೂಟ್ಯೂಬರ್ಗೆ ಆ ಮಲ್ಲು ಜಮಖಂಡಿ, ಅವ್ರು ಒಂದು ಚಿಕ್ಕ ಪಾತ್ರದಲ್ಲಿ ಬಂದರು ಬಟ್ ಇಟ್ ವಾಸ್ ನೈಸ್. ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಈ ವೇದಿಕೆ ಮೇಲೆ, ಚೆನ್ನಾಗಿ ಮಾಡಿದ್ರಿ. ಕಂಬದ ರಂಗಯ್ಯ ಅವ್ರು ಬಂದಾಗೆಲ್ಲ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಹೀ ಈಸ್ ಗಾಟ್ ಅನ್ ಅಮೇಝಿಂಗ್ ಆ್ಯಕ್ಟರ್ ಇನ್ ಹಿಮ್ ಗೊತ್ತಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅವರು. ಆ ನವೀನ ಆ ಒಂದು ಯುನೋ ಅದು ಒಂಥರ ರೋಬೋ ಥರ ಮಾಡ್ತಾನಲ್ಲ, ದೇರ್ ಇಸ್ ನೋ ಬಡಿ ಲೈಕ್ ನವೀನ. ಥ್ಯಾಂಕ್ ಯು ಫಾರ್ ಕಮಿಂಗ್. ಆನ್ ದ ಹೋಲ್ ರಿಯಲಿ ಎಂಜಾಯ್ಡ್ ಮೈ ಸೆಲ್ಫ್, ರಿಯಲಿ ಲಾಫ್ಡ್. ಥ್ಯಾಂಕ್ ಯು ಈ ಎಕ್ಸ್ಪೀರಿಯನ್ಸ್ಗಾಗಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಸೂಪರ್. ಜಗಣ, ಇವತ್ತು ನನಗೆ ವೈಯಕ್ತಿಕವಾಗಿ ನನ್ನ ಮನಸ್ಸನ್ನು ಗೆದ್ದಂಥ ಮೂರು ಪಾತ್ರಗಳಿಂದ ಮೂರು ಜನ ಹೆಣ್ಮಕ್ಳು ಅವರು. ನಮ್ಮ ಸಂತು ಹೆಂಡತಿ ಶಾರದೇನೆ ಅವಳನ್ನ ಎಳ್ಕೊಂಬಂದು ತಯಾರು ಮಾಡ್ತಾ ಇದ್ದಾಳೇನೋ ಅನ್ನ ಹತ್ರ, ನೀನು ಎಷ್ಟು ಪಾತ್ರ ಮಾಡ್ತೀಯಮ್ಮ ನೀನು, ಅದು ಇವತ್ತು ಮಾಡಿದಂಥದ್ದು ಪಡಿಯಚ್ಚು. ಈ ಗ್ರಾಮೀಣ ಭಾಗದ ಅಜ್ಜಿದಿರೋ ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು ಎಲ್ಲ ಹಂಗೆ ತುಂಬ ಎಕ್ಸಲೆಂಟಾಗಿ ಮಾಡಿದೆ. ಇನ್ನು ಗೆಸ್ಟ್ ರೋಲಾಗಿ ಬಂದರು ಇವರಿಬ್ರು, ಆಳ ಥರ ಏನೋ ಒಂದು ಕೂತ್ಕೋಬೇಕು ಅಂತ. ಅವರಂತೂ ಈ ಶೋನ ಅದ್ಭುತವಾಗಿ ಕದ್ದುಬಿಟ್ರು ಅವರು, ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ಅಂದರೆ ನಾನು ಆ್ಯಕ್ಚುಲಿ ಇವರೆಲ್ಲ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸು ಮಾಡ್ತಿದ್ದಾರೆ, ಎಲ್ಲರೂ ಮನಸ್ಸು ಗೆಲ್ತಿದ್ದಾರೆ ಅನ್ನೋದಕ್ಕೆ ಇವ್ರನ್ನ ತಯಾರು ಮಾಡ್ತಾರೋ ಮೆಂಟರ್ಸ್ಗಳು ಯಾರಿದ್ದಾರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಆ್ಯಕ್ಟ್ಗೆ ಮೆಂಟರ್ ಗಣಪ ಅವರು, ರೈಟರ್ ಆನಂದ್. ಹಾಂ, ಬರಬೇಕು ಅವರಿಬ್ಬರು ವೇದಿಕೆ ಮೇಲೆ ಬರಬೇಕು. ತುಂಬ ಚೆನ್ನಾಗಿತ್ತು ನಿಮ್ಮ ಬರವಣಿಗೆ, ತುಂಬ ಚೆನ್ನಾಗಿತ್ತು ಗಣಪ. ನೀನು ಇವ್ರನ್ನ ಟ್ರೈನ್ ಮಾಡಿದ ರೀತಿನೂ ಭಾಳ ಚೆನ್ನಾಗಿತ್ತು. ಇವತ್ತು ನಿಮ್ಮಿಬ್ಬರ ಶ್ರಮ ಈ ವಾರದ ಆ್ಯಕ್ಟಲ್ಲಿ ಇಟ್ ವಿಲ್ ಬಿ ಎ ಫಂಟಾಸ್ಟಿಕ್ ಆ್ಯಕ್ಟು. ಇದ್ರ ಬಗ್ಗೆ ತುಂಬ ವರ್ಷಗಳು ಮಾತಾಡ್ತಾರೆ. ನಾವು ಒಂದೊಂದು ಸೀಸನಲ್ಲಿ ಒಂದು ಬೆಸ್ಟ್ ಆ್ಯಕ್ಟ್ ಬರುತ್ತಲ್ಲ, ಈ ಸೀಸನಿನ ಬೆಸ್ಟ್ ಆ್ಯಕ್ಟ್ ಇದು. ಸೂಪರ್, ವಂಡರ್ಫುಲ್ ಆಗಿದೆ. ಎಸ್ ಮಲ್ಲು ಜಮಖಂಡಿ ಅವರೇ, ನಿಮ್ಗೆ ಹೇಗಿತ್ತು ಅನುಭವ ಪ್ರಾಕ್ಟೀಸ್? ಇಲ್ಲಿ ನಿಂದ್ರಾಕ ಧೈರ್ಯ ಬೇಕಾ? ಸೊ ಅಂತಂದ್ರೆ ನಮ್ಮ ಕಡೆ ಮಾಡಿಸಿರಿ, ಭಾಳ ಖುಷಿ ಐತಿ. ಈಗ ಒಂದು ಮೂಮೆಂಟ್ ಏನೈತಿ, ಇಷ್ಟು ದಿನದೊಳಗೆ ಯಾವ ಹ್ಯಾಪಿ ಮೂಮೆಂಟ್ ಐತಿ ಏನು ಬಂದಿರ್ತಲ್ಲ, ಈ ಮೂಮೆಂಟ್ ಏನೈತಿ ಅದೆಲ್ಲದಕ್ಕಿಂತ ದೊಡ್ಡದಾಗಿರ್ತದೆ ನನಗೆ. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ರೀ ಎಲ್ಲರಿಗೂ.
ಸೊ ಎಲ್ಲಾ ಗರಂ ಮಸಾಲೆ ಇದ್ದಂತೆ ಯಾಕೆ ಒಂದು ಗೋಲ್ಡನ್ ಬಜಾರ್ ಕೂಡ ಸಿಕ್ಕಿದೆ. ಥ್ಯಾಂಕ್ ಯು ಜೋಸಸ್, ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈರ್ ಕ್ರೂ. ವಂಡರ್ಫುಲ್ ರೈಟಿಂಗ್, ಮೆಂಟರಿಂಗ್. ಬರ್ಲಿ ಜೋ ಚಪ್ಪಾಳೆ ಟು ದ ಗ್ಯಾಲರಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಮ್ ಟೂರ್ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಸ್ಟಾರ್ಗಳಿಂದ ಸಾಮಾನ್ಯದವರೆಗೂ ತಮ್ಮ ಮನೆಯ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಹಾಗೆ ಇಲ್ಲೊಬ್ಬ ಲೇಡಿ ತನ್ನ ಮನೆಯ ಇಂಚಿಂಚು ತೋರಿಸ್ತೀನಿ ಅಂತ ಹೋಮ್ ಟೂರ್ ಮಾಡ್ತಾ ಇದ್ದಾಳೆ. ಆಕೆ ಏನೇನ್ ತೋರಿಸ್ತಾಳೆ, ಅವನ ಮನೇಲಿ ಏನೇನ್ ಸ್ಪೆಷಾಲಿಟಿ ಇದೆ, ಇದರಿಂದ ಏನೇನ್ ಆಗುತ್ತೆ ನೋಡ್ಕೊಂಡ್ ಬರೋಣ. ಬನ್ನಿ, ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಉಡುಪಿಯ ರಾಧೇಶ್, ಯಲ್ಲಾಪುರದ ಶುಭಲಕ್ಷ್ಮಿ, ವಿಜಯಪುರದ ನಿಜಾಮ್ ಹಾಗೂ ರಾಮದುರ್ಗದ ವಿಠಲ್. ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು, ಬೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು. ಹೋಗಿ ಕೆಲಸ ಮಾಡುವಾಗ ನನ್ನ ಹೆಂಡತಿ ನನ್ನ ಗಂಡ ಏನೋ ದೊಡ್ಡ ಕಿತ್ತಬಕ್ತಾನೆ ಅನ್ಕೊಂಡಿದ್ಲು. ಇವಾಗ ಅದೇ ಕೆಲಸ ಮನೇಲಿ ಮಾಡುವಾಗ ಇನ್ ಕಿತ್ತಬಕದ್ ಇಷ್ಟೇನ ಅಂತವಳಿ. ವರ್ಕ್ ಫ್ರಮ್ ಹೋಮ್ ಬಂದ್ಮೇಲೆ ಸಾಫ್ಟ್ವೇರ್ ಕಂಪನಿ ಅವರಿಗೆ ಮರ್ಯಾದೆ ಇಲ್ದಂಗ ಆಗಿದೆ. ಹೇ ಇಲ್ಲ, ನೀನು ಆಕ್ಚುಲಿ ವಾಸ್ತವ ಹೇಳ್ತಾ ಇದ್ದೀಯ. ತುಂಬಾ ಜನ ಗಂಡ ಹೆಂಡತಿ ಬಹಳ ಲವ್ ಮಾಡೋರು ಇವತ್ತು ಆ ಕೆಲಸ ಮಾಡ್ಕೊಂಡು ಮನೇಲೆ ಕುತ್ಕೊಂಡು ಈ ಪೀಡೆಗೆ ಬೇರೆ ಜಾಗನೇ ಇಲ್ಲ, ಇದ್ರ ಮುಖಾನೇ ನೋಡ್ಬೇಕಾ ಅನ್ಬಿಟ್ಟು ಎಷ್ಟೋ ಜನ ಅದರ್ ಕನೆಕ್ಷನ್ ಹೊರಟೋಗ್ಬಿಟ್ಟವ್ರೆ. ಕರೆಕ್ಟ್, ಮುಂದುವರ್ಸು. ಅದೇ ನನ್ನ ಪರಿಸ್ಥಿತಿ. ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ಕಾಫಿ ಕುಡಿಬೇಕು. ಯಾವಾಗ ಸಿಕ್ತೀರಾ ನಂದುಡ, ಯಾವಾಗ ಸಿಕ್ತೀರಾ? ಇದನ್ನ ಎಲ್ಲ ಕಡೆ ಇಟ್ಕೊಂಬಿಡಿ, ತುಂಬಾ ಚೆನ್ನಾಗಿ ಚೇಂಜ್ ಆಗ್ಬಿಡುತ್ತೆ ಜನರೇಷನ್. ಒಳ್ಳೆ ಆಯ್ತು, ಪೂಜೆಗೆ ರೆಡಿ ಆಗಿರೋ ಟಿಪ್ಪರ್ ತರ ರೆಡಿ ಆಗಿದ್ದಾಳೆ. ಎಲ್ಲೇ ಹೋಗ್ತಿದ್ಯಾ? ನಂದುಡ ಜೊತೆ ಓಡೋಗ್ತಾ ಇದ್ದೀನಿ. ಏನ ಮಾತಾಡ್ತಿದ್ಯಾ? ಮತ್ತೆ ಇನ್ನೇನ್ರಿ, ಯಾವಾಗ ರೆಡಿ ಆದ್ರೂ ಸಾಕು, ಎಲ್ಲಿ ಹೋಗ್ತಿದ್ಯೇ, ಏನ್ ಮಾಡ್ತಿದ್ಯೇ ಅಂತ ಕೇಳ್ತಿರಲ್ಲ. ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಹೋಮ್ ಟೂರ್? ಹಂಗಂದ್ರೇನು ಗೊತ್ತಿಲ್ಲ ರಕ್ಷಿತಾ ಮೇಡಮ್, ನನ್ ಗಂಡಂಗ್ ಒಂಚೂರು ಗರ್ನಲ್ ನಾಲೆಡ್ಜೇ ಇಲ್ಲ. ಅದು ಗರ್ನಲ್ ನಾಲೆಜ್ ಅಲ್ಲ ಕಣೆ, ಕನರಲ್ ನಾಲೆಜ್. ನಿಮಗ ಅದೇ ಇಲ್ಲ ಅಂತ ಹೇಳ್ತೀರಲ್ಲ. ಅಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಆ ವಿಡಿಯೋ ಎಲ್ಲ ಮಾಡ್ಬಿಟ್ಟು ಹಾಕ್ತಾರಲ್ವಾ, ನಮ್ಮ ಶಿವಪುತ್ರ ಅವ್ರ ಹಾಗೆ, ನಮ್ಮ ಮಲ್ಲು ಜಮಖಂಡಿ ಸರ್ ಹಾಗೆ, ಆಮೇಲೆ ನಮ್ಮ ಇವರು ಧನರಾಜ್ ಅವರು ಅವರೆಲ್ಲ ಮಾಡ್ತಾರಲ್ಲ, ಇವ್ರು ಮಾಡೋ ಒಂದು ವಿಡಿಯೋಗೆ ಓ ಗಾಡ್ 1 ಮಿಲಿಯನ್ ವ್ಯೂಸ್. ಅದೇ ತರ ನಾನು ವಿಡಿಯೋ ಮಾಡಿ 10 ಮಿಲಿಯನ್ ವ್ಯೂಸ್ ತಗೊಂಡು ಫುಲ್ ಫೇಮಸ್ ಆಗ್ಬೇಕು ಅಂತ ಇದೀನಿ. ಅವ್ರು ಹಾಕಿದ್ರೆ ಲೈಕ್ಸ್ ಕೊಡ್ತಾರೆ, ನಾನು ಹಾಕಿದ್ರೆ ತುಪ್ಪಕ್ಕಂತ ಓಕೆ ಹೋಗಿದ್ದಾರೆ. ನೀವೊಬ್ಬ ಚಾನೆಲ್ ಸಿಇಒಗೆ ಅವಮಾನ ಮಾಡ್ತಾ ಇದ್ದೀರಾ. ಸಿಇಒನಾ? ಸಾರಿ, ಎಲ್ಲಿದ್ದೀರಾ ಸರ್? ಸಾರಿ, ನೋಡಿಲ್ಲ, ತಪ್ಪಾಯ್ತು ಸರ್. ಎಲ್ಲಿದ್ದೀರಾ? ಎಚ್ಚುಚ್ ಮೀ, ಇಟ್ಸ್ ಮೀ. ನೀನು ಸಿಇಒನಾ? ನೀನು ಯಾವಾಗಲೇ ಚಾನೆಲ್ ಓಪನ್ ಮಾಡಿದೆ? ನಿನ್ನೆ ರಾತ್ರಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ. ಹೆಸರೇನು? ಚಿ ಹೋಗಿಪ್ಪ ನಾಚಿಕೆ ಆಗುತ್ತೆ. ನಾನು ಕೇಳಿದ ಹೆಸರು ಕಣೆ, ಬೇರೇನು ಕೇಳಿಲ್ಲ. ನನ್ನ ಚಾನೆಲ್ ಹೆಸರೇ ಚಿ ಹೋಗಿಪ್ಪ ನಾಚಿಕೆ ಆಗುತ್ತೆ ಅಂತ. ಏನಾದ್ರೂ ಮಾಡ್ಕೊಂಡ್ ಸಾಯಿ, ನಂಗೆ ಆಫೀಸ್ ಕೆಲಸ ಇದೆ, ಡಿಸ್ಟರ್ಬ್ ಮಾಡಕ್ ಬರಬೇಡ. ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಏನು ಗೊತ್ತಾ, ಚಿ ಹೋಗಿಪ್ಪ ನಾಚಿಕೆ ಆಗುತ್ತೆ ಅನ್ನೋ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೇ ಚಾನೆಲ್ ವೆಲ್ಕಮ್ ಟು ಮೈ ಗಾಯ್ಸ್. ಅದಂಗಲ್ಲ, ಹೇ ವೆಲ್ಕಮ್ ಚಾನೆಲ್ ಟು ಮೈ ಗಾಯ್ಸ್. ನಾನು ಕನ್ನಡದಲ್ಲೇ ಹೇಳ್ತೀನಿ, ಸ್ವಾಗತ. ಮೊದ್ಲೇ ನಾವ್ ಏನ್ ಮಾತಾಡಿದ್ರು ಜನ ತಪ್ಪಾಗಿ ತಿಳ್ಕೊತಾರೆ. ಕ್ಯಾಮರಾ ಆಚೆ ಮಾಡು, ಇಲ್ಬಾ ನೋಡಿ ಫ್ರೆಂಡ್ಸ್,
ಇದು ನಮ್ಮ ಯಜಮಾನ ತಂದಿರೋ ದ್ರಾಕ್ಷಿ, ನಮ್ಮ ಯಜಮಾನ ತಂದಿರೋ ಬಾಳೆಹಣ್ಣು. ಹಿಂಗೆ ಕ್ಲಾರಿಟಿ ಕೊಟ್ಟು ಸಾಯಿ. ನಾ ಕ್ಲಾರಿಟಿ ಕೊಡ್ತೀನಿ, ನೀವ್ ಯಾಕ್ರಿ ಈ ತರ ಒದ್ರಕಂತೀರಾ? ಫ್ರೆಂಡ್ಸ್ ಬನ್ನಿ, ನಾನ್ ನಿಮ್ಗೆ ನಮ್ಮನೆ ಬಟ್ಟೆ ಸ್ಟ್ಯಾಂಡ್ ತೋರಿಸ್ತೀನಿ. ಎಲ್ಲಿ ಫ್ರೆಂಡ್ಸ್, ಇದು ನಾನ್ ಮೊನ್ನೆ ತಗೊಂಡಿರೋ ಸೀರೆ. ನಾನ್ ಕೊಡ್ಸಿದಂತ ಹೇಳಿ ನನ್ ಗಂಡನೇ ಕೊಡ್ಸಿರೋದು. ಇಲ್ಲಿ ಫ್ರೆಂಡ್ಸ್, ಇದು ನಾನ್ ದುಬೈ ತಗೊಂಡಿರೋದು 5,000 ರೂಪಾಯಿ ಸೀರೆ, ಸಾರಿ ಚುಡಿದಾರ. 500 ರೂಪಾಯಿ ಕೊಟ್ಟು ಶಿವಾಜಿ ನಗರದಲ್ಲಿ ತಗೊಂಡಿರೋದು. ಫ್ರೆಂಡ್ಸ್ ಇಲ್ಲಿ ಇದು ನನ್ ಗಂಡ ಹಾಕೊಳ್ಳೋ ಅಂಡರ್ವೇರ್. ಬುತ್ತಿ ಇದೆಯಾ, ಲತ್ತಿ ಇದೆಯಾ, ಏನ ತೋರಿಸ್ಬೇಕು, ಏನ ತೋರಿಸ್ಬೋದು ಗೊತ್ತಾಗಲ್ವೇನೆ? ಅದೆಲ್ಲ ಇರ್ಲಿ, ಎರಡು ಕಲರ್ ಚಡ್ಡಿ ಇತ್ತಲ್ಲ, ಎಲ್ಲೋಯ್ತು ಅದ್? ನೀನೆ ಒಂದ್ ನೆಲ ವರ್ಷಕ್ಕೆ ಒಂದ್ ಕಾಲು ಸಕಂತ ತಗೊಂಡಿಲ್ಲೇ. ಹೌದಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬರ ಕಬರ ಸರಬ ಕಬರ ಸರಬರ ಅದಾಗಲ್ಲ, ಸ್ಕ್ರಬ್ ಮಾಡಿ, ಅದನ್ನೇ ಮಾಡಿ. ಚಡ್ಡಿ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಕಿಚನ್ ತೋರಿಸ್ತೀನಿ. ಕಣ್ಣಲ್ಲಿ ಏನೆಲ್ಲ ನೋಡ್ಬೇಕತ್ತು ಬಾಸ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಅಯ್ಯ, ನೀನ್ ಗುಡ್ ಮಾರ್ನಿಂಗ್ ನನ್ ಯಾಕಡ ಸಿಗಾಕಲ್ಲ? ನನ್ ಮುಖದ ಮೇಲೆ ಕಾಚ ಹಾಕಿಟ್ಟಿದ್ಯಲ್ಲೋ. ಆಕ್ಚುಲಿ ಐ ಆಮ್ ವೆರಿ ಸಾರಿ ಸರ್, ವಾಟ್ ಹ್ಯಾಪನ್ಡ್ ಈಸ್ in sit to I am throwing kacha, I am very sacha, your face covering full mistake aging sir. Kittale net kannada maatadak barala, english bere artha gotra kannada da skit maadi sai. Friends, kitchen torsidaito illodi id namane beero. Illodi friends, id namane odvegalu. Nan ille idadu odvegalna. Friends, en gotta namdu belli samane ella na devur konele idadu friends. Amele innond 50,000 ide, adanna nanu akki dabbil hook settidini. ಅಂತ ಹೇಳ್ಬೇಕೆ, ಇಲ್ಲಾಂದ್ರೆ ನನ್ ಗಂಡಸ್ತನದ ಬಗ್ಗೆ ಡೌಟ್ ಪಡ್ತಾರೆ. ನಿಮ್ ಗಂಡ ಅಂತ ಗೊತ್ತಿಲ್ವಾ? ಬೇಡ ಹೇಳ್ತಿದ್ದೆ. ಮಾಡ್ಕೋಬೇಡಿ, ನನ್ ಗಂಡ ಯಾವಾಗ್ಲೂ ಹೀಗೆ ಟೆನ್ಷನ್ ಆಗ್ತಾ ಇರ್ತಾರೆ. ಯಾರೋ ಒಬ್ರು ಶಂಕರ ಮೈಲ್ ಕಮೆಂಟ್ ಮಾಡಿದ್ದಾರೆ, ನಂದು ಡಾ ಜೊತೆ ಡ್ಯಾನ್ಸ್ ಮಾಡಿ. ನೀವು ಕೇಳೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ ಶಂಕರಮ್ಮ, ಇರಿ ಒಂದ್ ನಿಮಿಷ. ನಂದು ಡಾ ಪ್ಲೀಸ್ ಸ್ವಲ್ಪ. ಶಂಕರಮ್ಮ, ನಿನ್ ಬಾಯ್ ಮಣ್ಣಾಕ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸರಬ ಕಬರ ಸಬರ ಕಬರ ಸರಬ ಏನದು ಸ್ಕ್ರಬ್ ಮಾಡಿ, ಸ್ಕ್ರಬ್ ಮಾಡಿ, ಅದೇ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮ್ಗೆ ನಮ್ಮನೆ ಬಾತ್ರೂಮ್ ತೋರಿಸ್ತೀನಿ. ಎಲ್ಲಡಿ ಫ್ರೆಂಡ್ಸ್, ಇದು ನಮ್ಮನೆ ಬಾತ್ರೂಮ್, ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕೆಳಗಡೆ ಇರೋ ಗಂಟೆನ ಠಣ್ಣ ಅಂತ ಬಾರಿಸಿ ಸಬರ ಕಬರ ಮಾಡು. ಅಯ್ಯೋ ರೀ, ಇದನ್ನ ಪಾರ್ಟ್ 1, 2, 3 ಅಂತ ಅಪ್ಲೋಡ್ ಮಾಡ್ಬಿಟ್ಟಿದೀನಿ. ಅಪ್ಲೋಡ್ ಮಾಡಾಯ್ತಾ? ಅಯ್ಯೋ ನೋಡ್ರಿ, ಎಷ್ಟು ಶೇರ್ಸ್, ವ್ಯೂಸ್, ಕಮೆಂಟ್ ಎಲ್ಲ ಬರ್ತಾ ಇದೆ. ನಿನ್ನ ಕಮೆಂಟ್ ಗೆ ನನ್ನ ಅಳಿಕಿರೋ ಸಿಮೆಂಟ್ ದುರ್ಗ, ಯಾಕೆ ಹೀಗೆ ಮಾಡ್ತಾ ಇದ್ದೀಯ? ಅಷ್ಟು ಗೊತ್ತಾಗಿಲ್ವೇನ್ರಿ? ಭಿಕ್ಷುಕ ಫ್ರೆಂಡ್ಸ್, ನಮ್ಮ ಮನೆಗೆ ಭಿಕ್ಷುಕರು ಬಂದಿದ್ದಾರೆ. ನನ್ನ ಮಗನೇ ಯಾವ ಕ್ಯಾರೆಕ್ಟರ್ ಕೊಟ್ಟು ಭಿಕ್ಷುಕಂದ್ರೆ ಕಾಣ್ತಿಯಲ್ಲ. ನಾನ್
ನಾವು ಈ ಮನೆಗೆ ಬಂದಿರೋ ಕಳ್ಳರು. ನಾನು ಕಳ್ಳ? ಹೌದು. ಬೀರುದಲ್ಲಿ ಲೆಫ್ಟ್ ಸೈಡ್ ಬಂಗಾರ ಇದೆ, ರೈಟ್ ಸೈಡ್ ಸೀರೆ ಇದೆ, ದೇವ್ರ ಮನೆಯಲ್ಲಿ ಬೆಳ್ಳಿ ಸಾಮಾನು ಇದೆ, ಅಡುಗೆ ಡಬ್ಬದಲ್ಲಿ 50,000 ಕ್ಯಾಶ್ ಇದೆ, ಹೋಗಿ ತಗೊಂಬ. ನಾವ್ ಇದನ್ನೆಲ್ಲ ಒಯ್ಬೇಕಾದ್ರೆ ನೀ ಏನ್ರ ಜಾಸ್ತಿ ಮಾತಾಡಿದೆ ಅಂದ್ರೆ ನಿನ್ ಕುತ್ಗೆನ ಅಂತ ಚುಚ್ಚಿ ಸಾಯಿಸ್ಬಿಡ್ತೀನಿ. ಏನ್ರಿ ಇವ್ರು, ನಮ್ಮ ಮನೇಲಿ ಏನಿದೆ ಏನಿಲ್ಲ ಅನ್ನೋದನ್ನ ಅವ್ರ ಮನೆ ಅನ್ನೋ ತರ ಹೇಳ್ತವ್ರೆ. ಟಾಯ್ಲೆಟ್ ಒಳಗೆ ಹಾಕಿ ಅಷ್ಟ ದಿಗ್ಬಂಧನ ಮಾಡ್ಬಿಡ್ತೀನಿ. ಅದಲ್ಲ ನಾನು ಕೇಳಿದ್ದು, ವಿಡಿಯೋದಲ್ಲಿ 5 ಉಂಗುರ ಅದಾವ ಅಂತ ಹೇಳಿದ್ವಿ, ಇಲ್ಲಿ ನೋಡಿದ್ರೆ 4 ಅದಾವಲ್ಲ, ಇನ್ನೊಂದೆಲ್ಲಿ? ಸರ್ ಅದೊಂದು ಇರ್ಲಿ ಇರ್ಲಿ ಅಂತ ಇಟ್ಕೊಂಡಿದ್ದೆ, ಆ ಕೈಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಪ್ಲೀಸ್ ಬಿಟ್ಬಿಡಿ. ಈ ಚಾಕುನ ತಗೊಂಡು ನೀನ್ ಎದೆಗ್ ಚುಚ್ಚಿ ಅದನ್ನ ಪೀಸ್ ಮಾಡಿದ್ರೆ ಅದನ್ನು ಚೆನ್ನಾಗಿರುತ್ತೆ. ಚುಚ್ಚಲ ಮೇಡಮ್, ನಿಮ್ಮಂತವ್ರು ಹೋಮ್ ಟೂರ್ ಮಾಡಿ ವಿಡಿಯೋ ಹಾಕೋದ್ರಿಂದ ನಮ್ ಟೈಮ್ ಮತ್ತೆ ಎನರ್ಜಿ ಎರಡು ಸೇವ್ ಆಗತ್ತೆ. ಬಾರೋ ನೆಕ್ಸ್ಟ್ ನಮ್ ರಕ್ಷಿತಾ ಮೇಡಮ್ ಅವ್ರು ಹೋಮ್ ಟೂರ್ ವಿಡಿಯೋ ಮಾಡಕತ್ತಾರಂತ. ನಡಿ ಚಂದ್ರ, ಅಲ್ಲಿ ಒಟ್ಟಿಗೆ ಹೋಗುಮ. ಹಾ ನಡಿ ಬಾ. ಮತ್ತೆ ಇದಕ್ಕೆ ಔಟ್ ಆಫ್ ದ ಸ್ಕಿಟ್ ಬಂದು ನಾನೇ ಹೊಡಿತೀನಿ. ಪರ್ಮಿಷನ್ ಗ್ರಾಂಟೆಡ್. ಇನ್ನು ಸೋಷಿಯಲ್ ಮೀಡಿಯಾ ಹುಚ್ಚಿಂದ ಮನೇಲಿರೋ ಎಲ್ಲ ವಸ್ತು ಹಾಳಾಗಿ ಹೋಯ್ತಲ್ಲೆ, ಇವತ್ತಿನ ಬಿಡಲ್ಲ ಕಣೆ. ಮೊದ್ಲೇ ಹೇಳೋದಲ್ವೇನೆ, ಈಗ ಹೇಳಿದ್ನಲ್ಲ, ಇಷ್ಟು ತಾಗಿದ್ದೆಲ್ಲ ಮರ್ತು ನಿನ್ ಸೋಷಿಯಲ್ ಮೀಡಿಯಾ ಹುಚ್ಚಲ್ಲ, ಇವತ್ತೇ ಬಿಡ್ಬೇಕು. ನಾನು ಹೋಗಿ ಸ್ವೀಟ್ಸು ಮಲ್ಲಿಗೆ ತಗೊಂಬರ್ತೀನಿ. ಇವತ್ ನಮ್ಮ ಮನೆ ಕಳ್ಳರು ಬಂದು ಎಲ್ಲ ಕ್ಲೀನ್ ಕೃಷ್ಣಪ್ಪ ಮಾಡ್ಕೊಂಡು ಹೋಗ್ಬಿಟ್ರು. ಫ್ರೆಂಡ್ಸ್ ಹೋಗಿ ಬಿಡಿ, ಇವತ್ತು ನಮ್ಮ ಮ್ಯಾರೇಜ್ ಆನಿವರ್ಸರಿ, ನನ್ನ ಗಂಡ ಸ್ವೀಟ್ ತರಕ್ ಹೋಗಿದ್ದಾನೆ. ಫ್ರೆಂಡ್ಸ್ ಯಾವ ಸ್ವೀಟ್ ತರ್ತಾರೆ ಅಂತ ಕಮೆಂಟ್ ಮಾಡಿ ನೋಡೋಣ. ಅಯ್ಯೋ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಬಂದ್ಬಿಟ್ರು, ನಾನು ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ, ಇಲ್ಲೇ ಇರಿ ಆಯ್ತಾ. ನಿನ್ಗೋಸ್ಕರ ಮೈಸೂರು ಪಾಕು ಮಲ್ಲಿಗೆ ತಗೊಂಬಂದಿದ್ದೀನಿ, ನಾನೇ ತಿನ್ನಿಸ್ತೀನಿ, ನಾನೇ ಮುಡಿಸ್ತೀನಿ. ತಬ್ಲಾ 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 ತಬ್ಕೋ ಬಾರೆ ತಬ್ಲಾ. ತಬ್ಲಾ ತಬ್ಲಾ ಪ್ರೇಮದ ಚಪ್ಲಾ ಎಲ್ಲ ಮಲ್ಲ ನೀನು ಡೋಲು ಡೋಲು ಪ್ರೀತಿಯ ನೆಪ ಎಲ್ಲ ಪ್ರೀತಿಯ ಮುಂದೆ ಸೋಲು ಎಲ್ಲ ಪ್ರೀತಿಯ ಹಿಂದೆ ಗೋಡು ಎಲ್ಲ. ಹಲೋ ಅಣ್ಣ, ಸಕ್ಕತ್ತಾಗಿದೆ, ಎಂಜಾಯ್ ಎಂಜಾಯ್. ಯಾವ್ದೋ ರಾಂಗ್ ನಂಬರ್ ಇರ್ಬೇಕು. ಹಲೋ ಅಣ್ಣ, ಸಕ್ಕತ್ತಾಗಿ ರೊಮ್ಯಾನ್ಸ್ ಮಾಡ್ತಿದ್ಯಾ? ತೋರ್ಸು ತೋರ್ಸು. ಏನಾಯ್ತ್ರಿ? ವಿಜಯ್ ಶೆಟ್ರ ಕಾಲು. ನಾನು ಇಲ್ಲಿ ರೊಮ್ಯಾನ್ಸ್ ಮಾಡೋದು ಅವ್ರಿಗೆ ಹೆಂಗ್ ಗೊತ್ತಾಗ್ತಿದೆ? ಇಲ್ಲಿ ಎಲ್ಲಾದ್ರೂ ಹೆಂಗೆ ನೋಡ್ತಾ ಇರ್ಬೇಕು. ನೀನಕ್ಕೆ ಸಾರಿ ಕೇಳ್ತೀಯಾ? ಅದು ನೀವು ಸ್ವೀಟ್ ತರಕ್ ಹೋಗಿದ್ರಲ್ಲ, ಅಷ್ಟರೊಳಗೆ ನಮ್ ಮದ್ವೆ ಆನಿವರ್ಸರಿ ಅಂತ ಲೈವ್ ಹೋಗೋಣ ಅಂತ ಹೋಗಿದ್ದೆ, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ಟಿರಿ, ಅದಕ್ಕೆ ಭಯ ಪಟ್ಕೊಂಡು ಮೊಬೈಲ್ನ ಅಲ್ಲೇ ಇಟ್ಟು. ಮಾಡಿ ಡ್ಯಾನ್ಸು ರೊಮ್ಯಾನ್ಸ್ ಎಲ್ಲ ಲೈವ್ ಅಲ್ಲಿ ಹೋಗ್ತಿತ್ತ. ನನ್ ಕಿತ್ತೋಗಿರೋ ರೊಮ್ಯಾಂಟಿಕ್ ಪೋಸ್ನೆಲ್ಲ ಇಲ್ಲೇ ಬಿತ್ತಿ ಬಿತ್ತಿ ಕೊಟ್ಟಲ್ಲೇ.
ಇಷ್ಟು ದಿನ ಕಂಪನಿಲಿ ಟೀಮ್ ಲೀಡರ್ ರಾಧೇಶ್ ಅಂತ ಕರಿತಿದ್ರು, ಇನ್ನು ಬಿಟ್ಟು ಸಿನಿಮಾ ರಾಧೇಶ್ ಅಂತ ಕರೀತಾರೆ. ಇಲ್ಲಿದ್ರೆ ಮರ್ಯಾದಿರಲ್ಲ, ನಾ ಊರ್ ಬಿಟ್ಟು ಹೋಗೋಣ. ಮನೇನ ಹೆಂಗ್ ಬಿಟ್ಟೋಗುದಂತ ಫೀಲ್ ಆಗ್ತಿದ್ಯಾ? ಇಲ್ಲ ರೀ, ಈಗ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡೋದಾದ್ರೆ ಥಂಬ್ನೇಲ್ ಏನ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆನಂದ ಕಾಮೆಂಟ್ಸ್ ಕೊಡಕ್ ಮುಂಚೆ ತಬುಳ 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 ತೊಟ್ಟು ತಬುಳ ತಬುಳ ಅದನ್ನು ನೀನು ಅವಳಿಬ್ರು ಡ್ಯಾನ್ಸ್ ಆಡಿ ಅದನ್ನು ನಮಗೆ ಆಸೆ ತೀರೋ ಥರ ಮಾಡಿಸಲ್ಲ. ಸೆಂಟ್ ಗಿಂಟೆಲ್ಲ ಹೊಡ್ಕೊಂಡು ಡೀಸೆಂಟಾಗಿ ಬಂದಿದ್ದೀನಿ ಅಣ್ಣ. ದಟ್ಸ್ ವೈ ದ ಸಾಂಗ್. ಅಯ್ಯೋ ಏನು ಮಾಡಿ, ಇಮ್ಯಾಜಿನ್ ಮಾಡಿಕೊಡು. ಡ್ರೀಮ್ ಡ್ರೀಮ್ ಲೈಟ್ ಸಾಕಣ ನಿನಗೋಸ್ಕರ. ಆಯಿತು ರೆಡಿ. तबला 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 तबको बारे तबला डोलो 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 निनदन था गोलो डोलो चंबा पे डरे तबला तबला प्रेमद चपला यल्ला ಮುಂದೆ ಸೋಲು ಎಲ್ಲ ಪ್ರೀತಿಯ ಹಿಂದೆ ಗೋಳು ಎಲ್ಲ 1942 ಮಾಡೆಲ್ ಹಂಗೆ ಆಡಬೇಡವೇ ತಬಲಾ ಟ್ರಬಲು ಮಾಡದೆ ಬೇಗ ಬಂದು ತಪ್ಪುಕೋಬಾರೆ ತಬಲಾ. ಆದರೂ ನೋಡು ವಿತೌಟ್ ಪ್ರಿಪ್ರೇಷನ್ನು ನೀನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ಡ್ಯಾನ್ಸ್ ಮಾಡಿದೆ, ಅವಳು ನಿನಗೆ ಹೆಂಗೆ ಸಾಥ್ ಕೊಟ್ಲು, ಇದಕ್ಕೆ ನಿಮ್ಮನ್ನು ಕರೆಯೋದು ಅದ್ಭುತ ಕಲಾವಿದರು ಅಂತ. ಥ್ಯಾಂಕ್ಸ್. ಓಕೆ ಪ್ರೇಮ್, ನಾವೆಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ನಮ್ಮ ಮನೇಲಿ ನಾವು ಏನು ಬಚ್ಚಿಟ್ಟಿದ್ದೀವಿ, ಏನು ಬಚ್ಚಿಟ್ಟಿಲ್ಲ, ಮಕ್ಕಳು ಯಾವ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾವ ರೂಟಲ್ಲಿ ಹೋಗ್ತಾರೆ, ಎಲ್ಲನೂ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ತೆರೆದಿಟ್ಬಿಟ್ಟಿರ್ತೀವಿ. ಆದರೆ ನಾವು ಹುಷಾರಾಗೋದಕ್ಕೆ ಹುಷಾರಾಗಲ್ಲ, ಮಾಡೋದಕ್ಕೆ ಮಾಡಲ್ಲ. ಈಗೆಲ್ಲೋ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇರುತ್ತೆ, ಅಲ್ಲೋಗೇನೋ ಬ್ಲಡ್ ಡೊನೇಟ್ ಮಾಡ್ತಾ ಇರ್ತೀರಾ, ಅದನ್ನು ವಿಡಿಯೋ ಮಾಡಿ, ಅದನ್ನು ಹಾಕಿ. ಇನ್ಯಾವುದೋ ಒಂದು ಅನಾಥಾಶ್ರಮಕ್ಕೆ ಹೋಗ್ತೀರಾ, ವೃದ್ಧಾಶ್ರಮಕ್ಕೆ ಹೋಗ್ತೀರಾ, ಬಟ್ಟೆ ಕೊಡ್ತೀರಾ, ಅನ್ನ ಕೊಡ್ತೀರಾ, ಅಲ್ಲಿ ನೀವು ವಿಡಿಯೋ ಮಾಡಾಕಿ, ಅದು ಯಾವತ್ತೂ ನೀವು ಪಬ್ಲಿಸಿಟಿ ಅಂತ ಅನ್ನಿಸ್ಕೊಳ್ಳಲ್ಲ, ನಾಲ್ಕು ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ತಪ್ಪೇನಿಲ್ಲ, ಅದು ಬಿಟ್ಟು ನೀವು ಇದು ಮಾಡ್ತೀವಿ ಅದು ಮಾಡ್ತೀವಿ ಇದು ಏನೇನೋ ಮಾಡ್ತೀವಿ, ನಾವು ಒಡವೆ ಎಲ್ಲಿ ಬಚ್ಚಿಟ್ಟಿದ್ದೀವಿ, ನಮ್ಮ ಪರ್ಸ್ನಲ್ ಲೈಫ್ ಏನಿದೆ, ನಮ್ಮ ಮಕ್ಕಳು ಪರ್ಸ್ನಲ್ ಲೈಫ್ ಏನು, ನಮ್ಮ ಮಕ್ಕಳು ಫೋಟೋಗಳು ಡಿ ಪಿಗಳು ಇವೆಲ್ಲ ಹಾಕೊಂಡಿತ್ತು ಅಂದ್ರೆ, ಈ ರೀತಿ ಲೂಟಿ ಮಾಡೋರಿಗೆ, ರಾಬರಿ ಮಾಡೋರಿಗೆ, ಡಕಾಯಿತಿ ಮಾಡೋರಿಗೆ, ನಿಮ್ಮ ಮಾನ ಮರ್ಯಾದೆ ಹರಾಜ್ ಹಾಕ್ಬೇಕು ಅಂತ ಕಾಯ್ಕೊಂಡಿರೋರಿಗೆ ನೀವೇ ರೆಡ್ ಕಾರ್ಪೆಟ್ ಹಾಕಿದಾಗೆ. ಸೊ ಅದನ್ನ ಕಾಯ್ದಿಟ್ಕೊಳ್ಳಿ ಅನ್ನೋದನ್ನ ಇಷ್ಟು ನಗನಗುತ್ತಾ ಇಷ್ಟೊಂದು ಖುಷಿ ಖುಷಿಯಾಗಿ ಇಷ್ಟೊಂದು ಅದ್ಭುತವಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರಿ, ಸಖತ್ ಇಷ್ಟ ಆಯ್ತು. ಅಂಡ್ ಶುಭ, ಆಲ್ಮೋಸ್ಟ್ ಈ ಸ್ಕಿಟ್ ಜವಾಬ್ದಾರಿ ನಿನ್ನ ಮೇಲೆ ನೀನು ತಗೊಂಡಿದ್ದೆ, ಕರೆಕ್ಟ್? ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೊಂದು ಯೂಟ್ಯೂಬ್ ಅದ್ವಾನದ ಹೆಸರಿಕೊಂಡು ಏನೇನು ಮಾಡ್ತಾರೆ ಅದನ್ನೆಲ್ಲ ತುಂಬ ಚೆನ್ನಾಗಿ ನೀನು ಪ್ರತಿಬಿಂಬಿಸಿದೆ. ಅಂದರೆ ರಾಧೇಶ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಕಣ. ಅಂಡ್ ನಿಜಾಮ್ ತುಂಬ ಚೆನ್ನಾಗಿ ಮಾಡಿದ್ರಿ, ನೀವು ಕೊಟ್ಟಿರುವಂಥ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ, ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು ನಿಮ್ಮ ಇದರಲ್ಲಿ. ಅಂಡ್ ವಿಠಲ, ನೀನು ಏನು ಪಾತ್ರ ಕೊಡಿ ಅದು ನೀನು ಚೆನ್ನಾಗಿ ಮಾಡಿದೆ ಕಣ, ಒಳ್ಳೇದಾಗಲಿ, ತುಂಬ ಚೆನ್ನಾಗಿತ್ತು, ಎಂಜಾಯ್. ಸೂಪರ್ ಸೂಪರ್. ಓಕೆ ರಕ್ಷಿತಾಂಬೆ, ಆಲ್ ಜಡ್ಜಸ್ ಪರ್ಮಿಷನ್ ಸರ್, ನಾನು ಓಕೆ. ಹಾಯ್ ಫ್ರೆಂಡ್ಸ್, ನಮ್ಮ ಜಡ್ಜಸ್ಗೆ ಆಕ್ಟು ಇಷ್ಟ ಆಗಿ ತುಂಬ ಲೈಕ್ ಮಾಡಿ ಶೇರ್ ಮಾಡಿ ಸಬರ ಗಬರ ಆಗಿ ಗೋಲ್ಡನ್ ಬಜಾರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಇದೇ ಥರ ಪರ್ಫಾರ್ಮ್ ಮಾಡ್ತೀರಿ, ಬರ್ಲಿಕ್ಕೆ ಚಪ್ಪಾಳೆ ಫ್ರೆಂಡ್ಸ್. ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಇದ್ದೇ ಇರ್ತಾರೆ, ಅದು ಯಾವ ರೂಪದಲ್ಲಿ ಬೇಕಾದ್ರೂ ಆಗ್ಬೋದು. ನಮ್ಮ ಬದುಕಿನಲ್ಲಿ ಸರಿ ದಾರಿನ ತೋರಿ ನಮ್ಮನ್ನ ತಿದ್ದಿ ತೀಡಿ ನಮ್ಮ ಯಶಸ್ಸನ್ನ ಬಯಸೋ ಮಹಾತ್ಮರವರು. ಇಂತಹ ಗುರು ಶಿಷ್ಯರ ಸಂಬಂಧನ ಕತೆ ಹೇಳಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಆಗ್ತಾ ಇದೆ ಗುರು ಶಿಷ್ಯರು ಸಿನಿಮಾ. ನಾಳೆ ಮಧ್ಯಾಹ್ನ 2:30 ತಪ್ಪದೆ ನೋಡಿ.
ಲೈಫಲ್ಲಿ ಏನೇ ಟೆನ್ಷನ್ ಇರಲಿ ಅದನ್ನೆಲ್ಲ ಸೈಡ್ಗಿಟ್ಟು ಕಾಮಿಡಿ ಕಿರಾಟಿಗಳು ಶೋನ ನೋಡ್ತಾ ಇದ್ರೆ ನಮ್ಮಲ್ಲಿ ಉತ್ಸಾಹ ಮೂಡುತ್ತೆ ಅನ್ನೋದು ನಮ್ಮ ವೀಕ್ಷಕರ ಅಭಿಪ್ರಾಯ. ಸೊ ನಂದಂತ ಮನಸ್ಸುಗಳ ಮುಖದಲ್ಲಿ ನಗುವಿನ ಚಲುಮೆ ಮೂಡಿಸ್ತಾರೋ ನಮ್ಮ ಕಿರಾಟಿಗಳ ನಗುವಿನ ಆರ್ಭಟ ನಾಳೆ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ, ಹೀಗೆ ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿರಾಟಿಗಳು ಸೀಸನ್ 4. ಸ್ಪೆಷಲ್ ಪಾರ್ಟ್ನರ್ ನೋವಾ ಕ್ರೀಮ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Zee5. ಸೋ ಯು ಟೇಕ್ ಕೇರ್, ಶುಭರಾತ್ರಿ, ನಾಳೆ ಸಿಗೋಣ. Yes, smile please.